ನಮಸ್ಕಾರ ವೀಕ್ಷಕರೇ, ನಾನು ಸುಹಾಸ್ರೆ. ನಾನು ಕನ್ನಡ ಮಾಧ್ಯಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಜನರು ತಲೆ ಕೆಡಿಸ್ಕೊಂಡಂತಹ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ಮೊಟ್ಟೆ ಮೊದಲ ಅಥವಾ ಕೋಳಿ ಮೊದಲ ಅನ್ನೋದು. ಆದರೆ ಇತ್ತೀಚೆಗೆ ಜುಲೈ 7 ಒಂದು ಮೊಟ್ಟೆ ತುಂಬಾ ಸದ್ದು ಮಾಡುತ್ತೆ. ಯಾವುದಪ್ಪ ಆ ಮೊಟ್ಟೆ ಅಂತೀರಾ? ಸರಿಯಾಗಿ ಗೆಸ್ ಮಾಡಿದ್ರೆ ಅದೇ ಒಂದು ಮೊಟ್ಟೆ ಆಗತ್ತೆ. ಇವತ್ತು ಇದರ ನಿರ್ದೇಶಕ ಹಾಗೂ ನಾಯಕ ನಟನಾದಂತಹ ರಾಜ್ ಬಿ ಶೆಟ್ಟಿ ಹಾಗೂ ಪ್ರೊಡ್ಯೂಸರ್ ನಿರ್ಮಾಪಕರಾದಂತಹ ಸುಹಾನ್ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನನ್ನ ಮೊದಲನೇ ಪ್ರಶ್ನೆ ಸುಹಾನ್ ಅವ್ರಿಗೆ, ನಿಮಗೆ ರಾಜ್ ಶೆಟ್ಟಿ ಅವ್ರ ಪರಿಚಯ ಹೇಗಾಯಿತು? ಹಾಗೆ ಒಂದು ಶಾರ್ಟ್ ಮೂವಿ ಆಗಬೇಕಿದ್ದು ಒಂದು ಕತೆ ಫೀಚರ್ ಫಿಲ್ಮ್ ಆಗೋದಕ್ಕೆ ಏನು ಕಾರಣ? ಅದೇ ಸುಮಾರು ಸರಿ ಹೇಳಿದ್ದೀನಿ ಇದನ್ನು. ಏನು ಅಂತಂದರೆ, ರಾಜ್ ನಾನು ಒಂದು ಸಿಮಿಲರ್ ಫಿಲ್ಮ್ ಜರ್ನಿ ಗೋತ್ರು ಆಗ್ತಾ ಇದ್ವಿ ಆಗ ಅಂತ ಹೇಳ್ಬೋದು. ಒಂದು ಪಯಣ ನಮ್ದು ಏನಿತ್ತು, ನಾನು ರಂಗ್ ಮಾಡಿ ಒಂದು ಸ್ವಲ್ಪ ಟೈಮ್ ಬ್ರೇಕ್ ತಗೊಂಡಿದ್ದೆ, ಒಂದು ಟೀಮ್ ಮಾಡಬೇಕು, ಒಂದು ತಂಡ ಕಟ್ಟಬೇಕು ಅಂತ ಕಾಯ್ತಾ ಇದ್ದೆ. ರಾಜ್ 3-4 ಹಿಂದೆ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದರು, ಬಟ್ ಥಿಂಗ್ಸ್ ಎಲ್ಲ ವರ್ಕೌಟ್ ಆಗಲಿಲ್ಲ. ಆಗ ಅವರು ಮಾಡೋಕ್ಕಾಗಿಲ್ಲ ಬೇರೆ ಬೇರೆ ಕಾರಣದಿಂದ. ಸೊ ಅವರು ಬೇಸತ್ತು, ಅವರು ಫ್ರಸ್ಟ್ರೇಟೆಡ್ ಆಗಿ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಹೊರಟಿದ್ರು. ಅದು ನನ್ನ ಮೀಡಿಯಂ, ನಾನು ಏನಿದ್ರು ಕತೆ ಹೇಳಬೇಕು ಅಂತ ಹೊರಟಿದ್ರು. ನಾನು ಇಲ್ಲಿ ನಾನು ಕತೆ ಹೇಳಬೇಕು, ಆದರೆ ನಮ್ಮ ತಂಡದ ಜೊತೆ ಹೇಳಬೇಕು ಅಂತ ಹೊರಟಿದ್ದೆ. ಸೊ ಇದು ಏನಾಯಿತು ಅಂತಂದರೆ, ನಮ್ಮ ಕತೆ ಇಲ್ಲಿ ಡೆವಲಪ್ ಆಗ್ತಾ ಇದ್ದಾಗ ಇವರ ಶಾರ್ಟ್ ಫಿಲ್ಮ್ ಸ್ಟೋರಿಗೆ ವಿನೀತ್ನ ಕಾಸ್ಟ್ ಮಾಡಿದ್ರು, ವಿಜಯ್ ವಿನೀತ್. ಸೊ ವಿಜಯ್ ವಿನೀತ್ ನಾನು ಒಳ್ಳೆ ಫ್ರೆಂಡ್ಸು. ಸೊ ವಿನೀತ್ ಬಂದು ನನಗೆ ಒಂದು ಸೀನ್ನ ಹೇಳ್ದ, ಐ ಥಾಟ್ ತುಂಬ ಕಂಟೆಂಟಲ್ಲಿ ಇದರಲ್ಲಿ ದಮ್ಮಿದೆ, ಇದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ರಾಜ್ಗೆ ಹೇಳಿದ್ವಿ. ರಾಜ್ ನಾನು ಅಷ್ಟು ಕ್ಲೋಸ್ ಇರಲಿಲ್ಲ, ವಿ ವೇರ್ ಫ್ರೆಂಡ್ಸ್, ಕೈಂಡ್ ಆಫ್ ಮ್ಯೂಚುವಲ್ ಫ್ರೆಂಡ್ಸಿಂದ ಫ್ರೆಂಡ್ಸ್ ಆಗಿದ್ವಿ ಅಷ್ಟೇ, ಅಷ್ಟು ಕ್ಲೋಸ್ ಇರಲಿಲ್ಲ. ಬಟ್ ನಾನು ರಾಜ್ ಹತ್ರ ಹೋಗಿ ಹೇಳಿದೆ, ಇದು ನೋಡಿ ಇದರಲ್ಲಿ ಸ್ಕೋಪ್ ಇದೆ ಅಂತ. ಆಗ ರಾಜ್ ಹೇಳಿದ್ರು, ತುಂಬ ಸಣ್ಣದಿದೆ ಇದು ಎಳೆ, ನನಗೆ ಅನಿಸಲ್ಲ ಇದು ದೊಡ್ಡದಾಗುತ್ತೆ ಅಂತ. ದೆನ್ ಒಂದು 1.5 ವರ್ಕ್ ಮಾಡಿ ಒಂದು ಒಳ್ಳೆ ಮಟ್ಟಕ್ಕೆ ಬಂದು ನಿಲ್ಲಿತಿದ್ದು ಸ್ಕ್ರಿಪ್ಟ್. ಸೊ ನಾನು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಗುಡ್ ವೆಂಚರ್ ಅಂತ ಅನಿಸ್ತು, ಒಂದು ಸಣ್ಣ ಬಜೆಟಲ್ಲಿ ಒಂದು ಸಣ್ಣ ನಮ್ಮದೇ ಟೀಮ್ ಸೃಷ್ಟಿ ಮಾಡಿ ಅದನ್ನು ಹಿಡ್ಕೊಂಡು ಮಾಡೋದು. ಸೊ ಇವೆಂಟ್ ಆನ್. ಈಗ ವಿಜಯ್ ವಿನೀತ್ ಅವರು ಒಂದು ಎಳೆನ ನಿಮ್ಗೆ ಹೇಳಿದ್ರು ಸುಹಾನ್, ಅದು ನಿಮ್ಗೆ ಇಷ್ಟ ಆಗುತ್ತೆ. ಆಮೇಲೆ ನೀವು ರಾಜ್ ಅವರಿಗೆ ಇದನ್ನ ಪೂರ್ತಿ ಮೂವಿ ಮಾಡಿ ಅಂತ ಹೇಳಿದ್ಯಾವಾಗ? ಆಮೇಲೆ ಈ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದ್ಯಾವಾಗ? ರಾಜ್ ಅವರು ನರೇಟ್ ಮಾಡಿದ್ದು ಅಂತ ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಅವರು ಬರೀಲಿಕ್ಕೆ, ಯಾವಾಗ ನಾನು ಹೇಳಿದೆ ಅವರಿಗೆ ಇದನ್ನು ಬರೀರಿ ಅಂತ. ಸೊ ಯಾವಾಗಲೂ ನೀವು ನೋಡ್ತೀರಾ, ಒಂದು ಡೈರೆಕ್ಟರ್ ಸ್ಕ್ರಿಪ್ಟ್ ತಗೊಂಡು ಪ್ರೊಡ್ಯೂಸರ್ ಹತ್ರ ಬರ್ತಾರೆ. ಇದು ನನಗೆ ಒಂದು ಎಳೆ ಖುಷಿಯಾಗಿ ನಾನು ಹೋಗಿದ್ದೆ ಅವ್ರ ಹತ್ರ. ಸೊ ರಾಜ್ ಇದನ್ನು ಡೆವಲಪ್ ಮಾಡಿ, ನೀವು ಇದನ್ನು ಸಿನಿಮಾ ಮಾಡೋಣ ಅಂತ. ಸೊ ರಾಜ್ ಆಮೇಲೆ ಡೆವಲಪ್ ಮಾಡಿದ್ದು. ಸೊ ಡೆವಲಪಿಂಗ್ ಸ್ಟೇಜಲ್ಲೂ ನನಗೆ ಅವ್ರು ಹೇಳ್ತಾ ಬಂದರು. ಐ ವಾಸ್ ಅನ್ ಆಡಿಯನ್ಸ್ ಥ್ರೂ ಔಟ್. ನನಗೆ ಫಸ್ಟ್ ಆ ಎಳೆ ಹೇಳಿದಾಗನೇ, ನಾನು ಒಂದು ಡೈರೆಕ್ಟರ್ ಆಗಿ ಕೂಡ ನಾನು ಇದು ಆಡಿಯನ್ಸ್ ಆಗಿ ಬೆಳ್ಳಿ ಪರದ ಮೇಲೆ ನೋಡಬೇಕು ಅಂತ ಅನಿಸಿದ್ದು ನನಗೆ. ಇದನ್ನು ನಾನು ಮಾತ್ರ ನೋಡಿದ್ರಾಗಲ್ಲ, ಇದು ಎಲ್ರಿಗೂ ತೋರಿಸ್ಬೇಕು. ಸೊ ಅದಕ್ಕೋಸ್ಕರ ನಾವು ಈ ಇನಿಷಿಯಲ್ ಸ್ಟೆಪ್ ತಗೊಂಡದ್ದು. ಮತ್ತೆ ಈಗ ಎಲ್ಲರೂ ಹೇಳ್ತಾರೆ ನಿಮ್ದು ಇದು ಬ್ರೇವ್ ಸ್ಟೆಪ್ಪು ನೀವು ತಗೊಂಡಿದ್ದು, ಯಾಕಂದ್ರೆ ಇಂಥ ಸಬ್ಜೆಕ್ಟ್ಗೆ ಎಲ್ಲರೂ ಹಣ ಹಾಕಲ್ಲ ಹಾಗೆ ಹೀಗೆ ಅಂತ. ನಮಗೆ ಯಾವತ್ತೂ ಅನಿಸಿಲ್ಲ ಇದೊಂದು ಬೇರೆ ಥರದ ಸಬ್ಜೆಕ್ಟ್ ಅಂತ. ನಮ್ಮ ಪ್ರಕಾರ ಇದು ಕಮರ್ಷಿಯಲ್ ವ್ಯಾಲ್ಯೂ ಇರುವಂಥ ಸಬ್ಜೆಕ್ಟ್. ನಮ್ಮ ಪ್ರಕಾರ ಕಮರ್ಷಿಯಲ್ ಸಿನಿಮಾ ಅಂದರೆ ಇದು, ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ, ಈಗ ರಾಜ್ ಬಿ ಶೆಟ್ಟಿ ಅವ್ರನ್ನ ನಾನು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತೇನೆ. ಈಗ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದ್ದೆ, ನೀವು ಫೇಸ್ಬುಕ್ಕಲ್ಲಿ ಲೈವ್ ಹೋಗಿದ್ರಿ. ಅಲ್ಲಿ ನೀವು ಮಂಗಳೂರಿನ ಸುಲ್ತಾನ್ ಬತ್ತೇರಿ ಅನ್ನೋ ಒಂದು ಜಾಗಕ್ಕೆ ಹೋಗ್ತೀರಾ, ಅಲ್ಲಿ ಕೆಲವು ನಾಯಿಗಳಿವೆ. ಯಾವತ್ತೂ ನೀವು ಈ ನಾಯಿಗಳ ಬಗ್ಗೆ ಹೇಳಬೇಕಾದ್ರೆ ನನ್ನ ಫ್ರೆಂಡ್ಸೇ ಅಲ್ಲಿದ್ದಾರೆ ಅಂತ ಹೇಳ್ತಿದ್ರಿ. ಅಂಥ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ಅಂದರೆ ಆ ಜಾಗ ನಿಮಗೆ ತುಂಬ ಅಟ್ಯಾಚ್ಮೆಂಟ್ ಇರೋ ಥರ ಕಾಣ್ತಿತ್ತು. ಈ ಜಾಗ ಮತ್ತು ರಾಜ್ ಬಿ ಶೆಟ್ಟಿ ಅವರ ಲಿಂಕ್ ಹೇಗಿದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮೇ ಬಿ ಆ ಪ್ಲೇಸ್ ನನ್ನ ಬದುಕಲ್ಲಿ ಒಂದು ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ಹೇಗೆ ರಾಜ್ಕುಮಾರ್ ಅವರ ಚಿತ್ರಗಳು ಒಂದು ಕ್ಯಾರೆಕ್ಟರು, ಅದೇ ರೀತಿ ನನಗೆ ಬತ್ತೇರಿ ಮತ್ತು ಅಲ್ಲಿನ ನಾಯಿಗಳು ನನ್ನ ಜೀವನದ ತುಂಬ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಆಕ್ಚುಲಿ ಸ್ಟೋರಿ ರಾಜ್ ಮಾತ್ರ ಬರ್ದಿರೋದಲ್ಲ ಇದಕ್ಕೆ, ಅವರಿಬ್ರು ಹೆಸರು ಹಾಕ್ಬೇಕು. ಬಿಕಾಸ್ ಕೋರ್ ರೈಟ್ ಅದೇ ಏನಂದ್ರೆ, ಬರಿಬೇಕಾದ್ರೆ ನಾರ್ಮಲಿ ಕೆಲವು ಸಲ ತುಂಬಾ ಒಬ್ಬಂಟಿ ಅನ್ಸೋದಕ್ಕೆ ಶುರು ಆಗುತ್ತೆ. ಯಾರಾದ್ರೂ ಒಬ್ರು ಇರ್ಬೇಕು, ಆದ್ರೆ ಅವ್ರು ಮಾತಾಡಬಾರ್ದು. ಸೊ ಯಾವ ಮನುಷ್ಯನೂ ನಿಮ್ ಪಕ್ಕ ಕುತ್ಕೊಳಕ್ ಆಗಲ್ಲ ಅಷ್ಟೊತ್ತು, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೀವು ಹೋಗಿ ಎಲ್ಲೋ ಕುತ್ಕೊಂಡ್ರು. ನಾಯಿಗಳು ಹಾಗಲ್ಲ, ನೀವು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ತನಕ ಒಟ್ಟಿಗೆ ಕೂರ್ತವೆ. ನೀವು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಏನು ತೊಂದರೆ ಕೊಡಲ್ಲ, ಅಷ್ಟೇ ಕಾಯುತ್ತೆ. ನಿಮ್ಗೆ ಏನಾದ್ರೂ ಸ್ವಲ್ಪ ಬೋರ್ ಆದ್ರೆ ಬುಕ್ ಒಳಗೆ ಪೆನ್ ಎಷ್ಟು ಹೋಗಿ ಅವ್ರ ಜೊತೆ ಆಟ ಆಡ್ಬೋದು, ಬರುತ್ತೆ ಏನು, ಮತ್ತೆ ಕೇಳಲ್ಲ ಯಾವತ್ತು ಕೂಡ, ನಮ್ಮನ್ನ ಯಾವತ್ತು ಬೇರೆ ರೀತಿ ಟ್ರೀಟ್ ಮಾಡಲ್ಲ. ಅಂದ್ರೆ
ನಾವು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಒಂಥರ ಮಾಡಿದ್ಮೇಲೆ ಒಂಥರ ಆತರ ಟ್ರೀಟ್ ಮಾಡಲ್ಲ. ನಾವ್ ಈಗ ಹೋದ್ರು ಹಾಗೆ, ಮೊದಲು ಹೋದ್ರು ಹಾಗೆ, ಯಾವತ್ತು ಹೋದ್ರು ಹಾಗೆ. ರಾಜ್ ಅವರು ಪವನ್ ಕುಮಾರ್ ಅವ್ರ ಜೊತೆ ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲ್ ಹೋಗ್ತಾರೆ. ಅನಿವಾರ್ಯ ಕಾರಣಗಳಿಂದ ಸುಹಾನ್ ಪ್ರಸಾದ್ಗೆ ಅಲ್ಲಿ ಬರಕ್ಕಾಗಲ್ಲ. ಈಗ ಅಲ್ಲಿ ಮೋಸ್ಟ್ಲಿ ಅಲ್ಲಿ ನೈಟ್ ಶೋ ನಡೀತಿರತ್ತೆ ನ್ಯೂಯಾರ್ಕ್ ಅಲ್ಲಿ, ಅಂದ್ರೆ ಇಲ್ಲಿ ಬೆಳಗ್ಗೆ. ಸುಹಾನ್ ಪ್ರಸಾದ್ ಈ ಸಂದರ್ಭದಲ್ಲಿ ಯಾವ ತರ ನಿಮ್ ತಲೆಯಲ್ಲಿ ಏನು ಏನ್ ಯೋಚನೆಗಳು ಓಡಾಡ್ತಿದ್ರು? ನೀವು ರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ರ, ಅಥವಾ ಯಾವ ಸಿಚುವೇಶನ್ ಅಲ್ಲಿ ನೀವು ಇದ್ರಿ ಅಂತ ಸ್ವಲ್ಪ ಹೇಳ್ತೀನಿ. ಸುಮಾರು ಉಪದ್ರ ಕೊಟ್ಟಿದ್ದೀನಿ ನಾನು ರಾಜ್, ಸುಮಾರು ಉಪದ್ರ ಕೊಟ್ಟಿದ್ದೀನಿ, ಏನಾಗ್ತಾ ಇದೆ ಹೇಳಿ ಹೇಳಿ ಅಂತ. ಸೊ 5 ಮಿನಿಟ್ಸ್ ಆಗ್ಬೇಕಿದ್ರು, ಅವರೆಲ್ಲ ಬ್ಯುಸಿ ಇದಾರೆ ಅಲ್ಲಿ ಅವ್ರು, ಆದ್ರೆ ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಸೊ ಸುಮಾರು ಉಪದ್ರ ಕೊಡ್ತೀನಿ, ಏನಾಗ್ತಾ ಇದೆ ರಾಜ್ ಹೇಳಿ ಹೇಳಿ. ಮತ್ತೆ ನಂದು ಪ್ರಾಬ್ಲಮ್ ಏನಿತ್ತು ಅಂದ್ರೆ, ನಾನು ಸಿಮ್ ಏನು ಹಾಕೊಂಡಿಲ್ಲ ಅಲ್ಲಿ, ನಾನು ಮತ್ತೆ ಹೋಟೆಲ್ಗೆ ಹೋಗಿ ಆ ವೈಫೈ ಯೂಸ್ ಮಾಡಿ ಅವನಿಗೆ ಕಾಲ್ ಮಾಡ್ಬೇಕು, ಕಾಲ್ ಮಾಡ್ಬೇಕು. ಹಾಗಾಗಿ ನನಗೆ ಅಲ್ಲಿ ಏನಾಗ್ತಿದೆ ಅದನ್ನು ಹೇಳೋದಕ್ಕೆ ನಾನು ಫ್ರೀ ಇದ್ರೂ ಕೂಡ ಆಗ್ತಿರ್ಲಿಲ್ಲ. ಸೊ ಆ ಕಾರಣದಿಂದ ಅದು ನಂಗೂ ಅಂತಾನೆ ಅನಿಸ್ತಾ ಇತ್ತು, ಏನು ಮಾಡೋದು, ಏನು ಯಾರ ಜೊತೆ ಮಾತಾಡೋದು. ಈಗ ಡೈರೆಕ್ಟರ್ ಪವನ್ ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಅವರು ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಹೆಸರು ಮಾಡಿರುವಂತಹ ದೊಡ್ಡ ಡೈರೆಕ್ಟರ್. ಯೂಟರ್ನ್, ಲೂಸಿಯಾ ಅಂತಹ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟವರು. ಈಗ ನಿಮ್ಮ ಚಿತ್ರ ಒಂದು ರೆಡಿ ಆಗುತ್ತೆ, ಆಮೇಲೆ ನೀವು ಅದನ್ನ ಅವ್ರ ಹತ್ರ ತಗೊಂಡೋಗ್ತೀರಾ, ಅವ್ರು ಆ ಚಿತ್ರ ನೋಡ್ತಾರೆ. ಈ ಸಂದರ್ಭದಲ್ಲಿ ಈ ಚಿತ್ರನ ನೀವು ಅವ್ರಿಗೆ ತೋರಿಸ್ಬೇಕಾದ್ರೆ ಅವರು ಯಾವ ತರ ರಿಯಾಕ್ಟ್ ಮಾಡಿದ್ರು? ನಿಮ್ಗೆ ಅವ್ರ ಹತ್ರ ಹೋಗ್ಬೇಕಾದ್ರೆ ನಿಮ್ ಮನ್ಸಲ್ಲಿ ಭಯ ಇತ್ತ? ಆ ಸಿಚುವೇಶನ್ ಹೇಗಿತ್ತು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಭಯದ ಬಗ್ಗೆ ಕೇಳ್ತೀರಾ ಅಂದ್ರೆ 0% ಭಯ ಇತ್ತು, ಫುಲ್ ಧೈರ್ಯ ನಿಮ್ಗೆ ಅಂದ್ರೆ ಸಿನಿಮಾದ ಬಗ್ಗೆ ಧೈರ್ಯ ಅಂತ ಅಲ್ಲ. ನಾನೇನೋ ಏನ್ ಅನ್ಕೊಳ್ಳೋದು ಅಂದ್ರೆ, ಒಬ್ಬ ಎಷ್ಟು ದೊಡ್ಡ ಆರ್ಟಿಸ್ಟ್ ಕೂಡ ವರ್ಕಿಗೆ ಒಂದು ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಮನುಷ್ಯನಿಗೆ ಯೂನಿವರ್ಸಲಿ ಎಲ್ರಿಗೂ ಒಂದೇ ತರ ರೆಸ್ಪೆಕ್ಟ್ ಕೊಡ್ಬೇಕು. ಅದು ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಮಾರ್ಟಿನ್ ಸ್ಕಾರ್ಸೆಸ್ ತನಕ ಅದು ಒಬ್ಬ ಮನುಷ್ಯನಿಗೆ ಕೊಡೋ ರೆಸ್ಪೆಕ್ಟ್. ಸೊ ಆ ರೆಸ್ಪೆಕ್ಟ್ ಇತ್ತು. ಸೊ ಭಯ ಇರಲಿಲ್ಲ, ಯಾಕಂದ್ರೆ ನಾವೇನ್ ಮಾಡಿದೀವಿ ಅದು ಮಾಡಾಗಿದೆ. ಈಗ ಅವ್ರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಅದು ಬೇರೆ ಪ್ರಶ್ನೆ, ಬಟ್ ನಾವೇನ್ ಮಾಡಿದೀವಿ ಅದ್ರ ಬಗ್ಗೆ ನಮಗ್ ತೃಪ್ತಿ ಇದೆ, ಆ ಕಾರಣದಿಂದ ತೋರಿಸಿದ್ವಿ. ಭಯ ಇರಲಿಲ್ಲ, ಬಟ್ ಅಂದ್ರೆ ನಮ್ಗೆ ನಮ್ ಒಂದ್ ಅಂದ್ರೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋ ಒಂದು ದೊಡ್ಡ ಕ್ವಶನ್ ಇತ್ತು. ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಇಸ್ ವೆರಿ ಲೆಸ್ ಎಕ್ಸ್ಪ್ರೆಸಿವ್. ಸೊ ಅವ್ರ ಎಕ್ಸ್ಪ್ರೆಷನ್ ಗಳು ಅರ್ಥ ಆಗೋದಕ್ಕೆ ಬಹಳ ಸೂಕ್ಷ್ಮ, ಜನಾರ್ದನ್ಗಿಂತ ತುಂಬಾ ಸಟಲ್ ಅವರು. ಸೊ ಅವ್ರು ನಗ್ತಾ ಇರ್ಬೇಕಾದ್ರೆ ಸಿನಿಮಾ ನೋಡಿ, ಅವರು ಸ್ಟ್ಯಾಂಡಿಂಗ್ ಒವೇಷನ್ ಕೊಡ್ತಾ ಇದ್ದಾಗ ತುಂಬಾ ಖುಷಿ ಆಯ್ತು. ಇನ್ ವರ್ಕ್ ಆಗುತ್ತೆ, ಬೇರೆ ಆಡಿಯನ್ಸ್ ಖಂಡಿತ ನೆಕ್ತಾರೆ. ಓಕೆ, ಈಗ ಸಿನಿಮಾದ ಪಾತ್ರದ ಬಗ್ಗೆ ಮಾತಾಡಬೇಕಾದ್ರೆ, ಪಿಯೋನ್ ಶ್ರೀನಿವಾಸ್ ಅವರು ಅಂದ್ರೆ ಪ್ರಕಾಶ್ ತುಮ್ಮಿನಾಡ್ ಅವರು ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಒಂದು ಖುಷಿಯಾಗುವಂತ ಒಂದು ಪಾತ್ರ ಪಿಯೋನ್ ಶ್ರೀನಿವಾಸ್. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಮಂಗಳೂರಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ ಇದ್ರು ಆ ಟೈಮಲ್ಲಿ, ನೀವು ಈ ಶೂಟಿಂಗ್ ಶುರು ಮಾಡಬೇಕಾದ್ರೆ, ಈ ಸಂದರ್ಭದಲ್ಲಿ ಅವರನ್ನೆಲ್ಲ ಬಿಟ್ಟು ನೀವು ಪ್ರಕಾಶ್ ತುಮಿನಾಡ್ ಅವರನ್ನ ಸಿಲೆಕ್ಟ್ ಮಾಡೋದಕ್ಕೆ ಮುಖ್ಯ ಕಾರಣವೇನು? ಆ ಸಂದರ್ಭದಲ್ಲಿ ಪ್ರಕಾಶ್ ತುಮಿನಾಡ್ ಅವರು ಮಜಾ ಭಾರತದಂತ ಶೋಗಳಲ್ಲಾಗ್ಲಿ ಎಲ್ಲೂ ಅಷ್ಟೊಂದು ಹೆಸರು ಮಾಡಿರಲಿಲ್ಲ, ಇದಕ್ಕೆ ಇವರನ್ನ ಸಿಲೆಕ್ಟ್ ಮಾಡಬೇಕಾದ್ರೆ ಮೇನ್ ಕಾರಣ ಏನು? ಇವರು ಆಡಿಷನ್ ಮುಖಾಂತರ ಸಿಲೆಕ್ಟ್ ಆದ್ರ? ಸೊ ಅವರನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ, ಅವರು ಇದಕ್ಕಿಂತ ಮುಂಚೆ ಒಂದು ತುಳು ಸಿನಿಮಾ ನಾವು ಮಾಡ್ಬೇಕಿತ್ತು. ಆ ತುಳು ಸಿನಿಮಾದಲ್ಲಿ ಅವರು ಅವ್ರಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ವಿ, ಅದರ ಕ್ಯಾರೆಕ್ಟರ್ ಗ್ರಾಫ್ ಕೂಡ ಹೆಚ್ಚು ಕಮ್ಮಿ ಇದೇ ರೀತಿ ಇತ್ತು, ಇಷ್ಟು ದೊಡ್ಡದಿರಲಿಲ್ಲ ಬಟ್ ಒಂದು ಲೆವೆಲ್ಗೆ ಇತ್ತು. ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ಅವರು, ಆ ಕಾರಣದಿಂದ ಅವರಿಗೆ ಈ ರೋಲ್ ಕೊಟ್ವಿ. ಅದಕ್ಕೂ ಕೂಡ ಅವ್ರು ಆಡಿಷನ್ ಇಂದ ಸೆಲೆಕ್ಟ್ ಆಗಿದ್ರು. ಅಂದ್ರೆ ನನ್ನ ಫ್ರೆಂಡಿಗೆ ಹೇಳಿದಾಗ ಈ ತರದೊಂದು ರೋಲ್ಗೆ ಜನ ಬೇಕು ಅಂತ, ಅವ್ನು ತುಂಬಾ ಜನನ ತಂದ್ಕೊಟ್ಟ, ಅದರಲ್ಲಿ ಪ್ರಕಾಶ್ ತುಮಿನಾಡು ಆಯ್ಕೆ ಆದ್ರು. ಅದೇ ಮಂಗಳೂರಲ್ಲಿ ಆ ತರ ಮಾಡೋದಕ್ಕೆ ಯಾವುದೇ ಆಯ್ಕೆಗಳಿರ್ಲಿಲ್ವಾ ಅಂತ ಕೇಳಿದ್ರೆ, ಮಂಗಳೂರಲ್ಲಿ ಆಯ್ಕೆಗಳಿತ್ತೋ ಏನೋ, ಆದ್ರೆ ಶ್ರೀನಿವಾಸನ್ ತರನೇ ಕಾಣಿಸೋ ಅಂತ, ಶ್ರೀನಿವಾಸೇ ಆಗಿರುವಂತ, ಆನ್ ಸ್ಕ್ರೀನ್ ಶ್ರೀನಿವಾಸ ಬಿಟ್ಟು ಆ ನಟ ನೆನಪು ಮಾಡದೇ ಇರುವಂತ, ಅದ್ರ ಜೊತೆ ಪೇಮೆಂಟ್ಗೆ ಜಾಸ್ತಿ ತೊಂದರೆ ಕೊಡದೆ ಇರುವಂತ ನಟರು ಯಾರಾದ್ರೂ ಇದ್ರೆ ಹೇಳಿ, ನೆಕ್ಸ್ಟ್ ಸಿನಿಮಾಗೆ ಹೋಗ್ಬೇಕು. ಅಲ್ಲಲ್ಲ ಹೌದು, ಅಷ್ಟು ಅಷ್ಟೇ ಆಪ್ಟ್ ಆಗಿ ಪರ್ಫೆಕ್ಟ್ ಆಗಿ ಒಂದು ಪಿಯೋನ್ ಇಲ್ಲ, ಎಲ್ಲಾ ನಟರು ಕೂಡ ಒಬ್ಬ ನಿರ್ದೇಶಕನನ್ನ ನಂಬಿ. ಸೊ ನಿರ್ದೇಶಕನು ಅಷ್ಟೇ ಇದಿರಬೇಕು, ಏನೋ ಸೀರಿಯಸ್ ಇರಬೇಕು, ಮತ್ತೆ ತಂಡವು ಬೆಂಬಲಕ್ಕೆ ನಿಲ್ಬೇಕು, ನಿರ್ದೇಶಕ ನಿಂತರೆ ಸಾಲೋದಿಲ್ಲ. ಈಗ ನಿರ್ಮಾಪಕ ಹೇಳಿದ್ರೆ ನಂಗೆ 3 ತಿಂಗಳ ಸಿನಿಮಾ ಬೇಕು ಅಂತ, ಒಂದು ಮುಟ್ಟಾಯ ಕತೆ ಆಗೋದಿಲ್ಲ. ಸೊ ತಂಡ ಹೇಳಿದ್ರೆ ನಮಗೆ ಎಲ್ರಿಗೂ ಕೂಡ ನಮಗೆ ಹೊಟ್ಟೆ ತುಂಬ ಬಿರಿಯಾನಿ ಬೇಕು, ಸಾಯಂಕಾಲ ಏನೋ ಕುಡಿಯೋದಕ್ಕೆ ಬೇಕು ಅಂತ, ಆಗ ಒಂದು ಮುಟ್ಟಾಯ ಕತೆ ಆಗೋದಿಲ್ಲ. ಸೊ ಎಲ್ಲರ ಪಾಲು ಇದೆ ಅಲ್ಲಿ. ಸೊ ಇವನೀಗ 2 ತಿಂಗಳು ವರ್ಕ್ಶಾಪ್ ಆಗಬೇಕಾದ್ರೆ ಎಲ್ಲೂ ಕೂಡ ಅವಸರ ಮಾಡಲಿಲ್ಲ, ಅಥವಾ ಯಾರೂ ಅವಸರ ಮಾಡಲಿಲ್ಲ. ಸೊ ಆ ಕಾರಣದಿಂದ 2 ವರ್ಷ ತಗೊಂಡ ಸಿನಿಮಾ ಆಗ ಅದು ಬೆಟರ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗಿತ್ತು. ಈಗ ಶ್ರೀನಿವಾಸ್ ಕೂಡ ಆ ವರ್ಕ್ಶಾಪ್ ಅಲ್ಲಿ ಬಂದು ಎಲ್ಲಾ ಕೆಲಸವನ್ನ ಬದಿಗಿಟ್ಟು ಬಂದ ಕಾರಣ ಅವ್ರಿಗೆ ಶ್ರೇಷ್ಠ ನಟನಾಗಿ ಕಾಣಿಸ್ತಾ ಇರೋದು.
ಈಗ ಎಲ್ಲಾ ನಟರು ಕೂಡ ಅಷ್ಟೇ ಡೆಡಿಕೇಶನ್ ಕೊಟ್ರೆ ಯಾಕಾಗಲ್ಲ, ಅದ್ ನಂಗೆ ಗೊತ್ತಿಲ್ಲ ಯಾಕಾಗಲ್ಲ ಅನ್ನೋ ಪ್ರಶ್ನೆ ನಂಗೆ ಗೊತ್ತಿಲ್ಲ. ಹಾಗಾದ್ರೆ ನೀವು ಈ ಮೂವಿ ಶೂಟಿಂಗ್ ಆಕ್ಚುಯಲ್ ಶೂಟಿಂಗ್ ಸ್ಟಾರ್ಟ್ ಆಗೋ ಮೊದಲು 2 ತಿಂಗಳು ವರ್ಕ್ಶಾಪ್ ಮಾಡಿದ್ರು ಎಲ್ಲಾ ನಟರಿಗೂ? ಒಂದು ಸೀನ್ ಅಲ್ಲಿ ಒಂದು ಡೈಲಾಗ್ ಹೇಳ್ಬೇಕು ಅಂದ್ರೂ ಕೂಡ ಒಂದು ವರ್ಕ್ಶಾಪ್ ಬರ್ಲೇಬೇಕು, ಅವ್ನು ಬರ್ಲಿಲ್ಲ ಅಂದ್ರೆ ಅವನಿಗೆ ಅವನಿಲ್ಲ. ಆಡಿಷನ್ ಸೆಲೆಕ್ಟ್ ಆದ್ರೂ ಕೂಡ ಅವ್ರು ಎಷ್ಟೇ ದೊಡ್ಡ ನಟರಾದ್ರೂ ಕೂಡ ಅವ್ರು ಬರ್ಲೇಬೇಕು. ಹಾಗೆ ಈ ಚಿತ್ರದಲ್ಲಿ ಇನ್ನೊಂದು ತುಂಬಾ ಇಷ್ಟವಾಗುವ ಪಾತ್ರ ಅಂದ್ರೆ ಎಕನಾಮಿಕ್ಸ್ ಟೀಚರ್ದು. ಇವರನ್ನ ನಾವು ಹೀಗೆ ನೋಡ್ಬೇಕಾದ್ರೆ ತುಂಬಾ ಪಾಪವಾಗಿ ಪಾಪ ಇದ್ದಾರೆ, ತುಂಬಾ ಸಿಂಪಲ್ ಆಗಿರೋರು. ಇಂಥ ಒಬ್ಬ ನಟಿನ ಟ್ರೈನ್ ಹೇಗೆ ಮಾಡಿದ್ರಿ ಅಂದ್ರೆ ಈ ರೋಲ್ ನಿಮ್ಗೆ ಅದೇ ತರ ಬರಬೇಕು ಅಂದ್ರೆ ಏನಾದ್ರೂ ಕಷ್ಟ ಆಯ್ತಾ? ಯಾವ ತರ ಟ್ರೈನಿಂಗ್ ನಡೀತು ಆಕ್ಟರ್ಸ್ಗಳಿಗೆ ಅಂತ ಹೇಳ್ತೀರಾ? ಒಂದು ನಾವು ಅರ್ಥ ಮಾಡ್ಕೋಬೇಕೇನಂದ್ರೆ ಇಲ್ಲಿ ಯಾರೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಅವರು ಒಳ್ಳೆಯ ನಟರು, ಅತಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟರು. ಓಕೆ, ಅವರೆಲ್ಲರೂ ಕೂಡ ಬೇಸಿಕಲಿ ಒಳ್ಳೆ ನಟರು, ನಾನಿರಲಿ ನಾನಿಲ್ಲದೆ ಇರಲಿ, ಈ ಟೀಮ್ ಇರಲಿ ಇಲ್ಲದೆ ಇರಲಿ, ಅವರೆಲ್ಲ ಒಳ್ಳೆ ನಟರು ಹೌದು. ಆದರೆ ಅತಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂದರೆ ಮಾತ್ರ ನಾವು ಸ್ವಲ್ಪ ಅವ್ರ ಜೊತೆ ನಿಲ್ಬೇಕಿತ್ತು. ಹಾಗೆ ಆಡಿಷನಲ್ಲಿ ಸೆಲೆಕ್ಟ್ ಆಗಬೇಕಂದ್ರೆ 248 ಜನರಲ್ಲಿ ಬರೀ ನಾವು 4-5 ಜನ ಸೆಲೆಕ್ಟ್ ಮಾಡಿದ್ದು. ಹಾಗಾದರೆ ಅಷ್ಟು ಫಿಲ್ಟರ್ ಆಲ್ರೆಡಿ ಮಾಡಿದೆ ನಾವು. ಸೊ ಅದರಲ್ಲಿ ಒಬ್ಬರು ಯಾರು? ನಮ್ಮ ಅಮೃತ ನಾಯಕ. ಹಾಗಾದರೆ ಅಷ್ಟು ಜನರಲ್ಲಿ ಒಬ್ಬಳಾಗಬೇಕು ಅಂದರೆ ಶಿ ಮಸ್ಟ್ ಬಿ ಎ ವೆರಿ ಗುಡ್ ಪರ್ಫಾರ್ಮರ್. ಯಾಕಂದರೆ ಅವಳಿಗಿಂತ ಚೆನ್ನಾಗಿರೋರು ತುಂಬ ಜನ ಇದ್ರು, ಬಟ್ ಅಷ್ಟು ನಿಜವಾಗಿ ನಟನೆ ಮಾಡೋರು ಸ್ವಲ್ಪ ಕಮ್ಮಿ ಇದ್ರು. ಫಸ್ಟಿಗೆ ಸ್ವಲ್ಪ ಸೀರಿಯಲ್ ಟಚ್ ಇದ್ದ ಕಾರಣ ಸ್ವಲ್ಪ ಲೌಡ್ ಇತ್ತು ಆ್ಯಕ್ಟಿಂಗ್, ಅದನ್ನು ನಮಗೆ ಕಟ್ ಮಾಡೋಕ್ಕೆ ಸಿಕ್ತು. ಬಟ್ ಅದನ್ನು ಒಂದ್ಸಲ ಕಟ್ ಮಾಡಿದಾಗ ಇಡೀ ಸಿನಿಮಾದಲ್ಲಿ ಮೊಟ್ಟ ಮೊದಲಿಗೆ ಯಾವ ರೀತಿ ನಟಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡದ್ದು ಅಮೃತ ನಾಯಕ್. ಸೊ ಅದಾದ್ಮೇಲೆ ಬೇರೆ ಎಲ್ಲ ನಟರಿಗೂ ಕೂಡ ಅದೇ ಟೋನ್ ಮೇಲೆ ನಾವು ಡಿಸೈಡ್ ಮಾಡ್ತಾ ಬಂದ್ವಿ ಅವ್ರು ಯಾವ ಥರ ಪರ್ಫಾರ್ಮ್ ಮಾಡಬೇಕು, ಇನ್ನೊಬ್ರು ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅಂತ. ಅದೇ ಖಂಡಿತ ಮಂಗಳೂರಿನಲ್ಲಿ ಏನು ಟ್ಯಾಲೆಂಟ್ಗೆ ಯಾವುದೇ ಕೊರತೆ ಇಲ್ಲ, ಮೇ ಬಿ ನಮಗೆ ತಾಳ್ಮೆ ಕೊರತೆ ತುಂಬ ಇದೆ ಅನ್ಸುತ್ತೆ ಅಷ್ಟೇ. ಈಗ ಇದ್ದಿದ್ದು ಟೈಮ್ ಮಾತ್ರ, ಆಗ ಬಜೆಟ್ ಹೆಚ್ಚಿಲ್ಲದಿದ್ರು ಟೈಮ್. ಈಗ ನೀವು ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ತೀರಾ, ಅವರಲ್ಲಿ ನಿಮ್ಮ ಪ್ರೀಮಿಯರ್ ಶೋ ಅನ್ನ ನೋಡ್ತಾರೆ. ಪುನೀತ್ ರಾಜ್ಕುಮಾರ್ ಅವ್ರ ಮನೆ ಅಂದ್ಕೂಡ್ಲೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಇದ್ದಿದ್ದ ಮನೆ. ನೀವು ಆ ಮನೆಗೆ ಹೋದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ನೋಡಿದ್ದೆ, ನೀವು ರಾಜ್ಕುಮಾರ್ ಅವ್ರದ್ದು ಫೋಟೋಗಳೆಲ್ಲ ಇರೋ ಜಾಗದಲ್ಲಿ ಒಂದು ನಿಂತಿರೋ ಅಂತ ಒಂದು ಫೋಟೋ. ಇಂಥ ಒಂದು ಜಾಗಕ್ಕೆ ಹೋಗ್ಬೇಕಂತ ಪ್ರತಿಯೊಬ್ಬ ಮೂವಿ ಮೇಕರ್ ಕನಸಾಗಿರುತ್ತೆ, ಆ ಜಾಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು? ನನಗೂ ಕೂಡ, ಯಾಕಂದ್ರೆ ನಾನು ರಾಜ್ಕುಮಾರ್ ಅವ್ರು ತುಂಬ ದೊಡ್ಡ ಅಭಿಮಾನಿಗಳಲ್ಲೊಬ್ಬ. ಯಾಕಂದ್ರೆ ಅವರ ವ್ಯಕ್ತಿತ್ವ ಮತ್ತು ಅವರ ಕನ್ನಡ ಮತ್ತು ಅವರ ಕನ್ನಡತನ, ಸೊ ಇದೆಲ್ಲದಕ್ಕೂ ನಾನು ತುಂಬ ದೊಡ್ಡ ಅಭಿಮಾನಿ. ಮತ್ತು ಪೌರಾಣಿಕ ಸಿನಿಮಾಗಳಲ್ಲಿ ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾಯಿದ್ರು ಅದರ ಅಭಿಮಾನಿ ಕೂಡ. ಹಾಗಾಗಿ ನನಗೆ ಈ ಇಡೀ ಸಿನಿಮಾ ಜರ್ನಿಲಿ ನ್ಯೂಯಾರ್ಕ್ ಫೆಸ್ಟಿವಲ್ಗೆ ಹೋದ ಅನುಭವಕ್ಕಿಂತ ಅಥವಾ ಯು ಎಸ್ ಸಿಗೆ ಹೋದ ಅನುಭವಕ್ಕಿಂತ ತುಂಬ ರಿಚ್ ಅನಿಸಿದ್ದು ರಾಜ್ಕುಮಾರ್ ಅವರ ಮನೆಗೆ ಕಾಲಿಟ್ಟ ಅನುಭವ. ಸೊ ಆ ಕಾಲಿಟ್ಟು ನಾನು ಅಲ್ಲಿ ನಿಂತ್ಕೊಂಡ ಅಂತ ಒಬ್ಬ ಮನುಷ್ಯ ಓಡಾಡಿದ ಬದುಕಿದ ಜಾಗದಲ್ಲಿ ನಾನಿದ್ದೇನೆ ಅಂತ ಒಂದು ಏನು ಇದಿದೆ, ಏನು ಆ ಒಂದು ಅನುಭವ ಏನಿದೆ ಅಂದ್ರೆ ಆ ಫೀಲ್ ಏನಿದೆ ಆ ಥಾಟ್ ಏನಿದೆ ಅದೇ ನಾನೊಂದು 20 ಮಾತಾಡ್ಸಿಲ್ಲ. ನಾನು ಸುಮ್ಮನೆ ಸೈಲೆಂಟ್ ಆಗೋದೆ, ನಾನು ನಾರ್ಮಲಿ ಮಾತಾಡ್ತಿರ್ತೀನಿ, ನಾನು ಮಾತಾಡ್ತೀನಿ. ಫೋನ್ ಕೇಳಿದ್ರೆ ಏನಾಯ್ತು ಏನಾಯ್ತು ಇಲ್ಲಿ ಬಂದಲ್ವಾ ಸ್ವಲ್ಪ ಸುಮ್ಮನೆ. ಅದೇ ಮತ್ತೆ ತುಂಬಾ ಜನ ಕೆಲವರು ಹೇಳಿದ್ರು ಏನಂದ್ರೆ ರಾಜ್ಕುಮಾರ್ ಎಲಿಮೆಂಟ್ ಅನ್ನ ನೀವು ಯಾವ ತರ ಯೂಸ್ ಮಾಡಿದಿರಾ ಅಂದ್ರೆ ಜನಗಳನ್ನ ಇದ್ ಮಾಡೋದಕ್ಕೆ ಇದ್ ಮಾಡಿದಿರಾ. ಮತ್ತೆ ಎಲ್ಲೋ ಕೆಲವರು ಕನ್ನಡವೇ ರಾಜ್ಕುಮಾರ್, ರಾಜ್ಕುಮಾರೇ ಕನ್ನಡ, ಅದು ಸರಿಯಲ್ಲ ಆ ತರ ಹೇಳೋದು ಅಂತ. ಅದ್ ನಾನು ಹೇಳ್ತಾ ಇರೋದು, ಅದು ಜನಾರ್ದನ ಥಾಟ್, ಅದು ಅದು ಹೇಳಬಾರ್ದು ಅನ್ನೋ ಅಧಿಕಾರ ಯಾರು? ಜನಾರ್ದನ ಯೋಚನೆ ಮಾಡ್ತಿರೋದು ಆ ತರ. ಈಗ ಒಬ್ಬ ದರ್ಶನ್ ಫ್ಯಾನ್, ದರ್ಶನ್ನೇ ಜೀವನ ಅಂದ್ರೆ ಅದ್ರಲ್ಲಿ ತಪ್ಪಿದ್ಯಾ? ಇಲ್ಲ. ಜನಾರ್ದನ್ ರಾಜ್ಕುಮಾರ್ ಎಷ್ಟು ದೊಡ್ಡ ಫ್ಯಾನ್ ಅಂತ ಅವನಿಗೆ ಗೊತ್ತಿರುತ್ತೆ. ಸೊ ನಾವು ಹೇಗೆ ಜಡ್ಜ್ ಮಾಡಕ್ ಸಾಧ್ಯ? ಸೊ ಅದಕ್ಕೋಸ್ಕರ ರಾಜ್ಕುಮಾರ್ ನ ಅಭಿಮಾನಿಯಾಗಿ ಜನಾರ್ದನ್ ಏನು ಹೇಳ್ತಾನೆ ಅದು ಅವನ ಸ್ವಂತ ಅವನ ಅನುಭವ ಬಿಟ್ರೆ ಲೇಖಕನ ಅನುಭವ ಅಲ್ಲ. ಖಂಡಿತ ನಾವೆಲ್ಲದನ್ನೂ ಕೂಡ ಲೇಖಕನ ಮೇಲೆ ಹಾಕ್ತಾ ಹೋದ್ರೆ ಅದು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಕ್ಯಾರೆಕ್ಟರ್ ಮಾತಾಡ್ತಾ ಇರುತ್ತೆ, ಒಬ್ಬ ರೈಟರ್ ಬರಿಬೇಕಾದ್ರೆ ಕ್ಯಾರೆಕ್ಟರ್ ಏನ್ ಡೆವಲಪ್ ಮಾಡ್ತಾನೆ ಆ ಕ್ಯಾರೆಕ್ಟರ್ಗಳು ಆ ರೀತಿ ಮಾತಾಡ್ತವೆ, ಅದರಲ್ಲಿ ಅವ ಏನು ತುಂಬಿಸ್ಲಿಕ್ಕಿಲ್ಲ, ಅವ್ರು ಮಾತಾಡ್ತಾನೆ ಇವನು ಕಿವಿ ಕೊಡ್ಬೇಕಷ್ಟೇ. ಸಮಸ್ಯೆ ಆಗೋದು ನಾನು ಮಾತಾಡಿಸ್ಲಿಕ್ಕೆ ಹೋದಾಗ ಎಲ್ಲಾ ಸಿನಿಮಾಗಳಲ್ಲಿ ಮಾತಾಡಿಸಿ ಮಾತಾಡಿಸಿ. ಸೊ ಅವ್ನು ಏನೆಲ್ಲ ಬರೀತಾನೆ ಅದೆಲ್ಲದಕ್ಕೂ ಕೂಡ ಅವನು ರೀಸನ್ ಕೊಡ್ತಾ ಹೋಗ್ಬೇಕು. ಮತ್ತೆ ನನಗೇನು ನಿಜ ಅಲ್ಲ ಅದು ಪ್ರಪಂಚಕ್ಕೆ ನಿಜ ಅಲ್ಲ ಅಂತ ಹೇಳೋದು ಅದೆಷ್ಟು ಸರಿ ಅಂತ ನಂಗೆ ಗೊತ್ತಿಲ್ಲ. ರಾಜ್ ಅವರು ಈ ಸ್ಕ್ರಿಪ್ಟ್ ನ ರೆಡಿ ಮಾಡ್ತಾರೆ, ಪೂರ್ತಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ಆಮೇಲೆ ಎಲ್ಲಾದರೂ ಒಂದು ಪರಿಸ್ಥಿತಿ ಬಂತ ಅಂದ್ರೆ ಈಗ ನೀವು ಈ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಈ ಜಾಗದಲ್ಲಿ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಂತ ಅಂದ್ಕೊಂಡು ಎಲ್ಲಾದರೂ ಚೇಂಜ್ ಮಾಡಿರೋಂತ ಸನ್ನಿವೇಶಗಳು ಬಂದಿದ್ವಾ? ರಾಜ್ ಎಂತ ರೈಟರ್ ಅಂದ್ರೆ ನಾನು ನೋಡಿದ ಪ್ರಕಾರ ಈಗ ಒಂದು ಸಿಚುವೇಶನ್ ಇರುತ್ತೆ, ಅದಕ್ಕೆ 10 ಆಪ್ಷನ್ ಇರುತ್ತೆ ನಿಮ್ಮನ್ನ ಹೀಗೆ ಹೀಗೆ ಬರಿಬಹುದು ಅಂತ. ಕೆಲವು ರೈಟರ್ಸ್ ಇರ್ತಾರೆ 10 ಆಪ್ಷನ್ ಬರೀತಾರೆ, ಆದ್ಮೇಲೆ ಏನೋ ಚೂಸ್ ಮಾಡ್ತಾರೆ.
ಬಟ್ ಇವರ ಚೂಸಿಂಗ್ ಏನಿದೆ ಆ 10 ಆಪ್ಷನ್ ಇಲ್ಲೇ ಆಗುತ್ತೆ ಫಿಲ್ಟ್ರೇಷನ್. ಸೊ ಪೇಪರ್ ಅಲ್ಲಿ ಏನ್ ಬರುತ್ತೆ ಅದು ಫೈನಲ್ ನಾರ್ಮಲಿ ಬರಿಬೇಕಾದ್ರೆ ನನಗೆ ಕ್ಲಾರಿಟಿ ಇಲ್ಲದೆ ನನ್ನ ಪೆನ್ನೆ ಮುಟ್ಟಲ್ಲ. ಈಗ ಎಕ್ಸಾಂಪಲ್ ಒಂದು ಸೀನ್ ನಾನು ನಾರ್ಮಲಿ ನಾನು ಬರಿಬೇಕಾದ್ರೆ ಡೈಲಾಗ್ ಕೂಡ ಫಸ್ಟ್ ಹೇಗೆ ಸ್ಟಾರ್ಟ್ ಆಗುತ್ತೆ ಎಂಡ್ ಹೇಗೆ ಎಂಡ ಅಂತ ಗೊತ್ತಿದ್ರೆ ಮಾತ್ರ ನಾನು ಬರಿತಾ ಹೋಗ್ತೀನಿ. ಓಕೆ, ಹಾಫ್ ಥಾಟ್ ಇದ್ದು ಅರ್ಧಂಬರ್ಧ ಇದ್ದು ಏನು ಸ್ಟಾರ್ಟ್ ಮಾಡಲ್ಲ ನೀವು. ಫಿಲ್ಟ್ರೇಷನ್ ಎಲ್ಲ ಇಲ್ಲ ಇಲ್ಲಿ ಮಾಡ್ತಾ ಇರ್ತೀನಿ. ನಾನು ಒಬ್ಬನೇ ಕೂತಿರ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತೀನಿ, ಯೋಚನೆ ಮಾಡ್ತಾ ಇರ್ತೀನಿ ಅಂತ ಓಕೆ ಅಂತ ಅನ್ಸಿದ್ರೆ ಮಾತ್ರ ನಾನು ಪೆನ್ ಇಟ್ಕೊಳಕ್ ಹೋಗೋದು. ಸೊ ಯಾವತ್ತು ನಾನು ಆ ಥರ ರೈಟರ್ ಅಲ್ಲ, ಮೇ ಬಿ ಸ್ಟೈಲ್ ಆಫ್ ವರ್ಕ್ ಚೇಂಜ್ ಇರುತ್ತೆ. ಸೊ ನಾನು ಬರ್ತಾರೆ ಸ್ಟೈಲ್ ಆಫ್ ವರ್ಕ್ ಇದು ನನ್ನದು, ನಾನು ಫಿಲ್ಟರ್ ಮಾಡಿ 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 ಇಲ್ಲಿ ಫಿಲ್ಟರ್ ಮಾಡಿ ಮಾಡಿ ಬರೆಯೋದು, ಇನ್ನೊಬ್ಬ ಬರೆದು 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 ಅದರಲ್ಲಿ ಫಿಲ್ಟರ್ ಮಾಡೋದು. ಸೊ ನಾನು ನಾರ್ಮಲಿ ಬರೆದಿರೋ ಸ್ಟ್ರಕ್ಚರ್ ಯಾವತ್ತೂ ಚೇಂಜ್ ಆಗಿಲ್ಲ ಇಲ್ಲಿ ತನಕ. ಈಗ ನಾನು ಮೊದಲನೇ ಸಲ ನಿಮ್ಮ ಒಂದು ಮೊಟ್ಟೆ ಕಥೆ ನೋಡೋದಕ್ಕೆ ಹೋಗಿದ್ದಾಗ ಏನಾಯ್ತು ಅಂದ್ರೆ ಸ್ಕ್ರೀನ್ ಅಲ್ಲಿ ಒಂದು 200 ಜನರದ ಹೆಸರು ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸಾಧಾರಣ. ಅವಾಗ ನಮ್ಗೆ ಗೊತ್ತಿದೆ ಎಲ್ಲ ಕಷ್ಟಪಟ್ಟು ಇಷ್ಟೊಂದು ದೊಡ್ಡ ಟೀಮ್ ಮಾಡಿ ನೀವು ಪವನ್ ಕುಮಾರ್ ಸರ್ ಅವ್ರು ಸಿಗೋ ಮೊದಲು ಇವ್ರ ಜೊತೆ ಒಂದು ಟೀಮ್ ಮಾಡಿ ಮಾಡಿರೋದು ಅಂತ. ಈಗ ಕೆಲವರಿಗೆ ಅದು ಗೊತ್ತಿರಲ್ಲ, ಈ ಆಡಿಯನ್ಸ್ ಯಾರು ಮೂವಿ ನೋಡಕ್ ಬರ್ತಾರೆ ನಿಮ್ದು, ಅವ್ರಿಗೆ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಅವ್ರಿಗೆ ಗೊತ್ತಿರಬೇಕು ಅಂತ ಇಲ್ಲ, ಬಿಕಾಸ್ ನಮ್ಗೆ ಹೆಲ್ಪ್ ಮಾಡಿರೋರಿಗೆ ಕೊಡುವಂತ ಲೀಸ್ಟ್ ರೆಸ್ಪೆಕ್ಟ್ ಅದು. ನಾವು ಯಾಕಂತಂದ್ರೆ ಇನ್ನು ಎಷ್ಟೋ ಕೊಡಬೇಕು ಅವರಿಗೆ, ನಾವು ಮನಸ್ಸಿಂದ ಕೊಡ್ತಾ ಇದ್ದೀವಿ, ಆದರೆ ಸಿನಿಮಾದಲ್ಲಿ ಕೊಡುವಂತ ಲೀಸ್ಟ್ ರೆಸ್ಪೆಕ್ಟ್ ಅದು. ಜನರಿಗೆ ಅದು ಗೊತ್ತಾಗಲ್ಲ, ಅಂದ್ರೆ ಜನರು ಬಂದು ಕೂತ್ಕೊಳ್ಳುವಂತ ಜನರಿಗೆ ಬಂದು ಕೂತ್ಕೊಂಡು, ಈಗ ನೀವು ಸಿನಿಮಾ ಗೀಕ್ ಆದ ಕಾರಣ ನೀವು ಬಂದು ಓಪನಿಂಗ್ ಫ್ರೇಮ್ ಬೀಳೋ ಮೊದಲೇ ಹೋಗಿ ಕೂತ್ಕೊಂಡು ಪಾಪ್ಕಾರ್ನ್ ಮುಡ್ದೆ ನೋಡ್ತಾ ಇರ್ತೀರ, ಬಟ್ ಹೆಚ್ಚಿನ ಜನರು ಸಿನಿಮಾ ನೋಡೋದು ಬದುಕಿಂದ ಒಂದು ಬ್ರೇಕ್ ತಗೊಳ್ಳೋದಕ್ಕೆ ಹಾಗೆ. ಸೊ ಅವ್ರು ಆರಾಮ್ಸೆ ಬರ್ತಾರೆ, ಕೂರ್ತಾರೆ, ಅದು ಟೈಟಲ್ ಬಿಡ್ಬೇಕಾದ್ರೆ ಅವರು ಅಕ್ಕ ತಂಗಿ ಮಕ್ಕಳು ಅವ್ರ ಜೊತೆ ಮಾತಾಡ್ತಿರ್ತಾರೆ, ಆಮೇಲೆ ಇದೇನಾದ್ರು ಇಷ್ಟೊತ್ತು ಬರ್ತಾ ಇದೆಯಲ್ಲ ಅಂತ ಒಂದ್ಸಲ ಬೈತಾರೆ, ಅಷ್ಟೊತ್ತಿಗೆ ಸೌಂಡ್ ಸ್ಟಾರ್ಟ್ ಆಗಿರುತ್ತೆ. ಸೊ ದಟ್ಸ್ ಫೈನ್ ಅನ್ಸುತ್ತೆ. ಯಾಕಂದ್ರೆ ನಾನು ಮೊನ್ನೆ ಅಷ್ಟೇ ನಾನು ತೊಂಡಮಿತ್ತಲ್ ದೃಕ್ಸಾಕ್ಷಿ ಮಲಯಾಳಂ ಸಿನಿಮಾ ನೋಡಿದೆ, ಅದ್ರಲ್ಲಿ ನಮ್ಗಿಂತ ಡಬಲ್ ಇತ್ತು ಥ್ಯಾಂಕ್ಸ್ ಕಾರ್. ಸೊ ನಾನು ಅನ್ಕೊಂಡೆ ಪರವಾಗಿಲ್ಲ ನೀವಿದ್ದೀರಲ್ಲ ನಮ್ಮನ್ನು ಸೇವ್ ಮಾಡೋದಕ್ಕೆ. ಇಲ್ಲ ನಮ್ಗೆ ಅಂದ್ರೆ ಖುಷಿಯಾಗಿದ್ದು ಏನಂತಂದ್ರೆ ನೀವು ಈಗ ನೀವೇ ಹೇಳಿದ್ರಿ ಇಷ್ಟೊಂದು ಜನ ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿದ್ರು ಅವ್ರನ್ನ ನಾವು ಮರೆಯೋದಿಲ್ಲ. ಇಲ್ಲ ಪ್ರತಿಯೊಬ್ಬರನ್ನು ನೀವು ಆ ಲಿಸ್ಟ್ ಅಲ್ಲಿ ಹಾಕಿದ್ರಿ, ಹೌದು ನೇಮ್ ಕಾರ್ಡ್ ಬರ್ತಿದೆ, ಪ್ರತಿಯೊಬ್ಬರದ್ದು ಹೆಸರಿದೆ. ನನ್ನ ಅಕ್ಕಪಕ್ಕ ಕೂತವ್ರು ಹೆಚ್ಚಿನವ್ರು ಈಗ ಮಂಗಳೂರವ್ರು ಆಗಿದ್ರಿಂದ ಅಲ್ಲಿ ಹೇಳ್ತಿದ್ರು ಅಲೇ ಸ್ಯಾಂಡಿ ಅಲೇ ಇದೆಲ್ಲ ಹೆಸರು. ಅಂದ್ರೆ ಏನಾಗಿದೆ ಅಂದ್ರೆ ಈಗ ನೀವು ಒಂದು 200 ಜನ, ನಾವು 200 ಜನ ಅಂತ ಕೆಲವ್ರು ಹೇಳ್ಬೋದು ಆ ಕಡೆ ಬೇರೆ ಕಡೆ ನೋಡೋದು, ಇಲ್ಲಿ ನೋಡಿದವ್ರಿಗೆ ಹೇಗಿತ್ತಂದ್ರೆ ನಮ್ಮ ಮನೆಯವನೇ ಯಾರೋ ಒಬ್ಬ ಈ ಮೂವಿಗೆ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದಾನೆ, ಇಡೀ ಮಂಗಳೂರು ತರ ನೋಡಿದಾರೆ. ಹಾಗೆ ನೋಡಿದ್ರೆ ಇಡೀ ಮಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದೆ, ಯಾಕಂದ್ರೆ ಈಗ ನೋಡಿದ್ರೆ ಇಡೀ ಕರ್ನಾಟಕ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅಂದ್ರೆ ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬ ಕೂಡ ಫೇಸ್ಬುಕ್ ಅಲ್ಲಿ ಅವನು ಹಾಕೊಳ್ತಾನೆ ಮೂವಿ ಬಗ್ಗೆ, ಅವನಿಗೇನು ಲಾಭ ಇಲ್ಲ. ಅವನು ಅಷ್ಟು ಕಷ್ಟಪಟ್ಟು ಅದು ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡಿ ಕನ್ನಡ ಟೈಪ್ ಮಾಡಿ ಆ ಕನ್ನಡದಲ್ಲಿ ಒಂದು ವಿಮರ್ಶೆಯನ್ನು ಹಾಕಿ ಅದೆಷ್ಟು ಕಷ್ಟ ಇದೆ. ಅಷ್ಟು ಕಷ್ಟ ಒಂದು ಸಿನಿಮಾಗೋಸ್ಕರ ಅವ್ರು ಯಾಕೆ ಪಡ್ಬೇಕು? ಯಾಕಂದ್ರೆ ಅವರು 160 ರೂಪಾಯೋ 180 ರೂಪಾಯೋ ಆಲ್ರೆಡಿ ಕೊಟ್ಟು ಸಿನಿಮಾ ನೋಡಿ ಮುಗಿದಾಗಿದೆ, ಅವ್ರ ದುಡ್ಡಿಂದ ಅವ್ರು ಸಿನಿಮಾ ನೋಡಿರೋದು. ಅಷ್ಟು ಫೇವರ್ ಯಾಕೆ ಮಾಡ್ತಾ ಇದಾರೆ ಸಿನಿಮಾಗೆ? ಸೊ ಅದೇ ಅದನ್ನ ಯಾವತ್ತೂ ನಾವು ತೀರಿಸ್ಲಿಕ್ಕೆ ಆಗದಿರುವಂತ ಋಣ ತೀರಿಸೋದಕ್ಕೆ ನಮ್ಗೆ ಇರುವ ಒಂದೇ ಒಂದು ದಾರಿ ಏನು ಅಂದ್ರೆ ಮುಂದಿನ ಸಲ ಸಿನಿಮಾ ಮಾಡ್ಬೇಕಾದ್ರೆ ಇನ್ನೂ ಬೆಟರ್ ಮಾಡೋ ಪ್ರಯತ್ನ ಮಾಡಬೇಕು. ಜನಕ್ಕೆ ಇಷ್ಟ ಆಗ್ಬೋದು ಇಲ್ಲದೆ ಇರ್ಬೋದು ಅದು ಬೇರೆ ಪ್ರಶ್ನೆ, ಬಟ್ ಆಸ್ ಎ ಫಿಲ್ಮ್ ಮೇಕರ್ ನಮ್ಮಿಂದ ಈ ಕೃತಿಗಿಂತ ಒಳ್ಳೆ ಕೃತಿ ತಯಾರು ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಅದೊಂದೇ ಥ್ಯಾಂಕ್ಸ್ ಹೇಳೋ ರೀತಿ ಅಷ್ಟೇ. ಸಾಮಾನ್ಯವಾಗಿ ತಲೆ ಕೂದಲು ಉದುರೋದಂದ್ರೆ ಒಂದು ತುಂಬಾ ದೊಡ್ಡ ಸಾಮಾನ್ಯವಾದಂತಹ ಒಂದು ಪ್ರಾಬ್ಲಮ್ ಆಗಿದೆ. ಈಗ ಬಹುತೇಕ ಎಲ್ರಿಗೂ ಈ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಹಾಗಿರ್ಬೇಕಾದ್ರೆ ಹೆಚ್ಚಿನವರು ನಮ್ಗೆ ಗೊತ್ತಿರೋರೇ ಹೇಳ್ತಾರೆ ತಲೆ ಕೂದಲು ಉದುರೋದ್ರಿಂದ ತುಂಬಾ ತಲೆನೋವು ಆಗ್ತಿದೆ, ನನಗೆ ತುಂಬಾ ಇರಿಟೇಷನ್ ಆಗ್ತಿದೆ ಅಂದ್ರೆ ಫ್ರೆಂಡ್ಸ್ಗಳೆಲ್ಲ ತುಂಬಾ ಕೀಳಾಗಿ ಕಾಣ್ತಾರೆ, ತುಂಬಾ ಇನ್ಸಲ್ಟ್ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಕೆಲವ್ರು ಮನೇಲಿ ಏನಾಗುತ್ತೆ ಅಂದ್ರೆ ಮನೇಲಿ ಹೇಳ್ತಾರೆ ಈಗ ಬೇಗ ಪೂರ್ತಿ ಕೂದಲು ಉದುರೋ ಮೊದಲು ನೀನು ಮದುವೆ ಆಗ್ಬಿಡು ಅಂತ. ಇಂಥ ಸನ್ನಿವೇಶ ಸಂದರ್ಭ ಎಲ್ಲಾದ್ರೂ ಈಗ ನಿಮ್ಮ ಸ್ನೇಹಿತರು ನಿಮ್ಗೆ ಹೇಳಿರೋದು ಕೂದಲು ಉದುರ್ತಿದೆ ಹಾಗೆ ಹೀಗೆ ಅಂತ ಏನಾದ್ರು ಫ್ರೀ ಸಜೆಷನ್ಸ್ ಕೊಡ್ತಿದ್ದು ಅಥವಾ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಏನಾದ್ರು ಹೇಳ್ತಿದ್ದು ನಿಮ್ಮ ಫ್ಯಾಮಿಲಿಯಲ್ಲಿ ನಡೆದಿತ್ತ? ನಮ್ಮನೇಲಿ ತುಂಬಾ ದೇವರುಗಳು. ಸೊ ನಮ್ಮನೇಲಿ ನಿನ್ನ ನಾನು 60 ತನಕ ಕೆಲಸ ಮಾಡಲ್ಲ ಅಂದ್ರೂ ಕೂಡ ಅವ್ರು ಸಾಕ್ತಾರೆ, ಅವ್ರಿಗೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಲಾಸ್ಟ್ 5 ವರ್ಷದಿಂದ ನಾನು ಏನು ಕೆಲಸ ಮಾಡಿರಲಿಲ್ಲ, ಸಿನಿಮಾ ಅಂತ ಇರ್ತಾ ಇದೆ, 1 ರೂಪಾಯಿ ದುಡಿತಾ ಇರಲಿಲ್ಲ. ಬಟ್ ಆಗ್ಲೇ ಹೇಳದೆ ಇದ್ದವರು ತಲೆಯಲ್ಲಿ ಕೂದಲಿಲ್ಲ ಅನ್ನೋ ಕಾರಣಕ್ಕೆ ಏನು ಹೇಳ್ತಾರೆ ಅಂತ ಅಫ್ಕೋರ್ಸ್ ಹೇಳಲ್ಲ ಅವರು. ಆದ್ರೆ ಸಮಾಜ ಅಫ್ಕೋರ್ಸ್ ಈ ಸೊಸೈಟಿಲೇ ನಾ ಬದುಕ್ತಾ ಇರೋದು, ಈ ಸಮಾಜ 1000 ಸಲ ಹೇಳಿದೆ ಅಂದ್ರೆ ಏನ್ ಮಾಡ್ತೀಯಾ ಏನು ಮಕ್ಕಳು ಸಜೆಷನ್ಸ್ ಎಲ್ಲ ಕೊಡ್ತಾರೆ. ಫ್ರೀ ಸಜೆಷನ್ ಅಂದ್ರೆ ಸಮಾಜ ಫ್ರೀ ಸಜೆಷನ್ ಕೇರ್ ಇಂದ ಕೆಲವರು ಕೊಡ್ತಾರೆ, ದಟ್ಸ್ ಫೈನ್. ಇನ್ನು ಕೆಲವರು ಅವ್ರು ಬೆಟರ್ ಫೀಲ್ ಆಗ್ಬೇಕು ಅಂತ. ಸೊ ಅವರ ವೀಕ್ನೆಸ್ ನ ಮುಚ್ಚಬೇಕು ಅಂದ್ರೆ ಸೊ ಇನ್ನೊಬ್ಬನ ವೀಕ್ನೆಸ್ ನ ತುಂಬಾ ಹೈಲೈಟ್ಸ್ ಬೇಕು.
ಅಂತವರೆಲ್ಲ ಇದ್ದಾರೆ, ದಟ್ಸ್ ಫೈನ್, ದಟ್ಸ್ ಪಾರ್ಟ್ ಆಫ್ ಸೊಸೈಟಿ. ಅದು ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ಅದ್ರ ಬಗ್ಗೆನೇ ಒಂದು ಮೂವಿ ಮಾಡಿ ಈ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ಯಾವತ್ತಾದ್ರೂ ನೀವು ಅನ್ಕೊಂಡಿದ್ರ? ಇಲ್ಲ ಇಲ್ಲ, ಹಾಗೆ ಅನ್ಕೊಂಡಿಲ್ಲ. ನನಗೆ ತುಂಬಾ ನನಗೆ ನಾನೇ ಆಕ್ಚುಲಿ ನಾನು ಟೀಸ್ ಮಾಡ್ಕೊಂಡಷ್ಟು ಬೇರೆ ಯಾರು ಟೀಸ್ ಮಾಡ್ಕೊಂಡು. ಸೊ ಹಾಗಾಗಿ ನನ್ಗೆ ಅದರಲ್ಲಿ ಏನು ಸಮಸ್ಯೆ ಇರಲಿಲ್ಲ. ಬಟ್ ಯಾವಾಗ ಈ ಕತೆ ನನಗೆ ಕಾಣಿಸ್ತೋ ಆಗ ಈ ಕತೆ ತುಂಬ ಚೆನ್ನಾಗಿ ಕಾಣಿಸ್ತೋ, ತುಂಬ ಕ್ಯೂಟಾಗಿ ಕಾಣಿಸ್ತು. ಸೊ ಆ ಕಾರಣದಿಂದ ನಾನು ಮಾಡಿದೆ ಬಿಟ್ಟರೆ ಇದು ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಆಗಿ ಬರಲಿಲ್ಲ. ಹಾಂ, ನಮಗಿಷ್ಟ ಆದರೆ ಜನಗಳಿಗೆ ಕೆಲವರಿಗೆ ಇಷ್ಟ ಆಗ್ಬೋದು ಅನ್ನೋ ಒಂದು ಧೈರ್ಯ ಇತ್ತು. ಆದರೆ ಈ ಲೆವೆಲ್ಗೆ ಇಷ್ಟ ಆಗುತ್ತೆ ಅಂತ ಇಡೀ ಟೀಮ್ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಪ್ಲಾಟ್ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲಿ. ಏನಂತಂದರೆ ಈಗ ರಾಜ್ನಂತ ಒಂದು ಕ್ಯಾರೆಕ್ಟರ್ಗೆ ಅಟೀಕೆಗಳು ಬಂದರೆ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ತಾರೆ. ರಾಜ್ ರಾಜ್ ಏನ್ ಪ್ಲೇ ಮಾಡಿದ್ದಾರೆ ಫಿಲ್ಮ್ ಅಲ್ಲಿ, ಈಸ್ ಕಂಪ್ಲೀಟ್ಲಿ ಡೆಡ್ ಅಪೋಸಿಟ್ ಅಗೇನ್ಸ್ಟ್. ಇವ್ರು ಏನಿದ್ದಾರೆ, ಹೀ ಇಸ್ ವೆರಿ ಕಾನ್ಫಿಡೆಂಟ್. ಜನಾರ್ದನ್ ಹಾಗಲ್ಲ. ಒಂದು 28 ವರ್ಷದ ಒಂದು ಕನ್ನಡ ಲೆಕ್ಚರರ್ಗೆ ಇಂಥ ಸಿಚುವೇಶನ್ ಬಂದ್ರೆ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ದಟ್ ಇಸ್ ದ ಪ್ಲಾಟ್. ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿದ್ದು ಪ್ಲಾಟ್. ಸೊ ಅವರು ಅವರ ಕ್ಯಾರೆಕ್ಟರ್ನ ಚೇಂಜ್ ಮಾಡಿದ್ದಾರೆ ಅಲ್ಲಿ ಅಷ್ಟೇ. ಟೀಕೆಗಳು ಅವ್ರಿಗೂ ಬಂದಿದೆ ರಿಯಲ್ ಲೈಫ್ ಅಲ್ಲಿ, ಬಟ್ ಹೀ ಫೇಸ್ಡ್ ಇಟ್ ಕಾನ್ಫಿಡೆಂಟ್. ಟೀಕೆಗಳು, ರಿಜೆಕ್ಷನ್ಗಳು ಅದೆಲ್ಲ ಕಾಮನ್. ಆಮೇಲೆ ನೀವು ನನಗೆ ಎಲ್ಲೋ ಒಂದು ಏನನ್ನಿಸ್ತು ಅಂದರೆ, ಈಗ ನಾವು ಕಾಲೇಜ್ ಟೈಮಲ್ಲಿ ಆ್ಯಸ್ ಅ ಸ್ಟೂಡೆಂಟ್ ನಾವು ನಮ್ಮ ಲೆಕ್ಚರರ್ಸಿಗೆ ಏನು ಮಾಡಿರ್ತೇವೆ, ಈ ಅವ್ರ ಚಿತ್ರ ಬಿಡಿಸೋದು, ಇದು ನಾವೆಲ್ಲ ನಮ್ಮ ಲೈಫಲ್ಲಿ ಮಾಡಿರ್ತೇವೆ. ಹೌದು. ನಿಮ್ಮ ಲೈಫಲ್ಲಿ ನಡೆದ ಏನಾದರೂ ಆ ಎಳೆಗಳನ್ನು ನೀವು ಇದರಲ್ಲಿ ಯೂಸ್ ಮಾಡಿದ್ದೀರಾ? ಹೌದು. ಈಗ ನನಗೊಬ್ಬಳು ಹುಡುಗಿ ಇದ್ಲು, ಅವಳು ಯಾವತ್ತೂ ಕೂಡ ನಂಗೆ ಬಹಳ ಇದೇ ಹೇಳ್ತಾ ಇದ್ಲು, ಏನು ಸಮಾಧಾನ ಹೇಳ್ತಾ ಇದ್ಲು. ಆ ಸಮಾಧಾನ ಹೇಗಿತ್ತು ಅಂದರೆ, ಒಂಥರ ಹಳೆ ಚಪ್ಪಲಿ ತಗೊಂಡು ಹೊಡೆದಾಗ. ಯಾವ ಥರ ಅಂದರೆ, ಪ್ರತಿ ದಿವಸ ದಿವಸಕ್ಕೆ 3 ಸಲ ಹೇಳ್ತಾರೆ, ನೀವು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು, ನೀವು ಸ್ವಲ್ಪನೂ ಚೆನ್ನಾಗಿಲ್ಲ ಅದು ನಂಗೆ ಗೊತ್ತು, ಆದರೂ ನನಗೆ ನೀವು ಇಷ್ಟ ಯಾಕಂದ್ರೆ ನೀವು ತುಂಬ ಒಳ್ಳೆಯವರು ಅಂತ. ಆ ಸ್ವಲ್ಪನೂ ಚೆನ್ನಾಗಿಲ್ಲ ದಿವಸಕ್ಕೆ 3 ಸಲ ಬರಬೇಕಾದ್ರೆ ನನಗೆ ಗೊತ್ತಿದ್ದ ವಿಷಯನೇ ಅಷ್ಟಲ ಕೇಳೋದಕ್ಕೆ ಬಹಳ ಬೇಜಾರು ಅನ್ಸುತ್ತೆ. ಸೊ ಆಮೇಲೆ ಅವಳು ಹೇಳ್ತಾ ಇಲ್ಲ, ನಿಮ್ಮನ್ನು ಏನೇ ಆದರೂ ಕೂಡ ನಾನು ಬಿಡಲ್ಲ, ಯಾಕಂದ್ರೆ ನೀವು ಚೆನ್ನಾಗಿಲ್ಲ ಅಂತ ನಂಗೆ ಗೊತ್ತು, ನಾನು ನೋಡೋದು ಮನಸ್ಸು. ಆಮೇಲೆ ಈಗ ಬೇರೆ ಮದುವೆ ಆಗಿದೆ, ಹುಡುಗ ಸ್ವಲ್ಪ ಚೆನ್ನಾಗಿದ್ದಾನೆ. ಸೊ ಅದೇ ಎಕನಾಮಿಕ್ಸ್ ಲೆಕ್ಚರ್ ಆಕ್ಚುಲಿ. ಸೊ ಹೌದು, ವೆರಿ ನೈಸ್. ಅವಳೇ ಎಕನಾಮಿಕ್ಸ್ ಲೆಕ್ಚರ್, ಅದರಲ್ಲಿ ಏನು ತಪ್ಪಿಲ್ಲ. ಸಿ, ಎವ್ರಿಬಡಿ ಮೇಕ್ಸ್ ಎ ಚಾಯ್ಸ್. ಕರೆಕ್ಟ್. ನಾನು ಯಾವತ್ತು ಅದನ್ನ ತಪ್ಪು ಅಂತ ಹೇಳಿಲ್ಲ. ಈಗ ಅವಳು ಹೇಳ್ತಾ ಇದ್ಲು ಅಂತ ಹೇಳಿದೆ. ಕರೆಕ್ಟ್. ಯಾಕಂದ್ರೆ ನಿಮಗೆ ನಿಮಗೇನ್ ಬೇಕು ನಿಮ್ಮ ಲೈಫಲ್ಲಿ ಅದನ್ನ ಸೆಲೆಕ್ಟ್ ಮಾಡೋ ಸ್ವಾತಂತ್ರ್ಯ ನಿಮಗಿದೆ, ಅದನ್ನ ಮಾಡ್ತೀರಾ. ಅದು ಒಬ್ಬನಿಗೆ ನೋವಾಗ್ಬೋದು ಇನ್ನೊಬ್ಬನಿಗೆ ಕಷ್ಟ ಆಗ್ಬೋದು, ಬಟ್ ಯು ಹ್ಯಾವ್ ದ ರೈಟ್, ಅದರಲ್ಲಿ ಏನು ತಪ್ಪಿಲ್ಲ. ಸೊ ಇನ್ನೊಬ್ಬನಿಗೆ ಅದೇನೋ ಸ್ವಲ್ಪ ನೋವಾಗ್ಬೋದು ಅಷ್ಟೇ. ಸೊ ನನಗೇನೋ ಸ್ವಲ್ಪ ನೋವಾಗ್ಬೋದು, ಬಟ್ ಅವ್ರ ಪರವಾಗಿ ನೋಡಿದ್ರೆ ಅವ್ರಿಗೇನು ಬೆಸ್ಟ್ ಅದನ್ನ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಆವಾಗ ನೀವು ಸ್ಟೂಡೆಂಟ್ ಆಗಿದ್ರೆ ಅಲ್ವಾ? ಇಲ್ಲ 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 ಇಲ್ಲ, ನಾನು ಏನು ನಾನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿದ್ದೆ. ಓಕೆ ಓಕೆ, ತುಂಬಾ ವೆರಿ ನೈಸ್. ನೋವಾಗ್ಬೋದು, ಖುಷಿ ಆಗ್ಬೋದು, ಅದರಲ್ಲಿ ಒಬ್ಬನಿಗೆ ಪಿಕ್ಚರ್ ಆಗ್ಬೋದು. ಓಕೆ. ಹಾಗೆ ಈ ಟಿಫಿನ್ ಬಾಕ್ಸ್ ಅಲ್ಲಿ ಲವ್ ಲೆಟರ್ ಕೊಡೋ ಐಡಿಯಾ ಹೇಗ್ ಬಂತು? ವೆರಿ ಕ್ಲೀಶೇಡ್ ಅನ್ಸ್ತು ನಂಗೆ ಆ ಎಲಿಮೆಂಟ್ ಏನಿದೆ, ಇಟ್ಸ್ ವೆರಿ ಫಿಲ್ಮಿ ಅಂಡ್ ವೆರಿ ಕ್ಲೀಶೇಡ್. ಅಂದ್ರೆ ಅದನ್ನ ಯಾರು ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅನ್ನೋಂತ ಐಡಿಯಾ ಏನಿಲ್ಲ, ಎಷ್ಟೋ ಸಲ ಯೂಸ್ ಮಾಡ್ಕೊಳ್ಳಿರೋ ಅಂತ ತುಂಬಾ ಒಂದು ಅವರೇಜ್ ಐಡಿಯಾ. ಬಟ್ ಆ ಅವರೇಜ್ ಐಡಿಯಾ ಯಾಕೆ ಹಾಕಿದ್ದು ಅಂತ ಹೇಳಿದ್ರೆ, ಆಸ್ ಎ ಕ್ಯಾರೆಕ್ಟರ್ ಶ್ರೀನಿವಾಸ್ ಕೂಡ ಹಾಗೆ, ಒಬ್ಬ ಸಾಮಾನ್ಯ, ಅವನು ಒಬ್ಬ ಸಾಮಾನ್ಯರಿಗೆ ಎಲ್ಲಾ ಇನ್ಸ್ಪಿರೇಷನ್ಗಳು ಕೂಡ ಸಿನಿಮಾದಿಂದಾನೇ ಬರೋದು, ಕ್ಲೀಶೆ ಆಗೇ ಬರೋದು. ಅವನೇ ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲ್ಲ, ನಾನೇನೋ ಟ್ಯಾಟು ಮಾಡ್ಕೋಬೇಕು ಅಂತ ಯೋಚನೆ. ಇಟ್ಸ್ ವೆರಿ ಸಿಂಪಲ್. ಮತ್ತೆ ಫುಡ್ಡಿಗೂ ಲವ್ಗೂ ತುಂಬಾ ಒಳ್ಳೆ ಸಂಬಂಧ ಇದೆ, ಅದೆರಡಕ್ಕೂ ತುಂಬಾ ಹತ್ತಿರದ. ಅದು ಕೂಡ ಜನಾರ್ದನನ್ನ ಬ್ರಾಹ್ಮಣನಾಗಿ ತೋರಿಸಿರೋದ್ರಿಂದ ನಾನು ಯಾವತ್ತು ಕೂಡ ಅವ್ರ ಫುಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋದು, ಸ್ಪೆಷಲಿ ಬೆಳಿಗ್ಗೆ ತಿಂಡಿಗಳು. ಸೊ ಆ ಕಾರಣದಿಂದ ಅದನ್ನ ತಗೊಂಡು ಹೋಗಿ ಅವಳಿಗೆ ಕೊಟ್ಟರೆ ಅವಳು ಬೇಗ ಒಲಿಯುವಂತ ಚಾನ್ಸ್ ಜಾಸ್ತಿ ಇದ್ದ ಕಾರಣ ಸೊ ಟಿಫಿನ್ ಇಂದ ಲವ್ ಸ್ಟಾರ್ಟ್ ಆಯ್ತು. ನೈಸ್. ಚಿತ್ರ ರಿಲೀಸ್ ಆಗಿದ ದಿನ ನೀವು ಯಾವ್ದಾದ್ರು ಥಿಯೇಟರ್ಗೆ ಹೋಗಿದ್ರ, ಫಸ್ಟ್ ಶೋ ಅನುಭವ ಹೇಗಿತ್ತು, ಕ್ರೌಡ್ ಹೇಗಿತ್ತು ಆ ದಿನ, ಹೌಸ್ಫುಲ್ ಆಗಿತ್ತ? ನಾವು ಶಾರದಾ ಅನ್ನೋ ಥಿಯೇಟರ್ ಹೋಗಿದ್ವಿ, 10 ಜನ ಇದ್ರು ಬಾಲ್ಕನಿಲಿ, ಅದ್ರ 40 ಇದ್ರಲ್ವಾ? ಹೌದಾ? ಅದರಲ್ಲೂ 6 ಜನ ಪ್ರಶ್ನೆ, 6 ಜನ ಪ್ರಶ್ನೆ, ಅವ್ರಿಗೆ ಫ್ರೀ ಪಾಸ್ಪೋರ್ಟ್ ಕಳ್ಸಿದ್ರು, ಇನ್ನು 4 ಜನ ಯಾರು ನಮ್ಗೆ ಗೊತ್ತಿಲ್ಲ. ಸೊ 10 ಜನ ಇದ್ರು. ಓಕೆ. ಸೊ ನಾವು ಆ ಥರ ಆಗಲಿಲ್ಲ. ನಾವು ಏನು ಅಂದರೆ, ನಮ್ಗೆ ಗೊತ್ತಿದೆ ಅದೊಂದು ಸಿಂಗಲ್ ಸ್ಕ್ರೀನಿಂಗ್, ನಮ್ಮ ಸಿನಿಮಾ ಯಾರೂ ನೋಡಲ್ಲ ಅಂತ ಅಂದ್ಕೊಂಡಿದ್ವಿ. ಮಲ್ಟಿಪ್ಲೆಕ್ಸಲ್ಲಿ ಜನ ನೋಡ್ಬೋದು, ಬಟ್ ಸಿಂಗಲ್ ಸ್ಕ್ರೀನಿಂಗಲ್ಲಿ ಜನ ನೋಡಲ್ಲ ಅಂತ. ಬಟ್ ನಮ್ಗೆ ಅದ್ರಲ್ಲಿ ಬೇಜಾರಾಗಿಲ್ಲ, ಯಾಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದ್ದ ಕಾರಣ ಹೀಗಾಗುತ್ತೆ ಅಂತ, ಏನು ಬೇಜಾರಾಗಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ, ಶಾರದಾ ಇಲ್ಲಿ ತನಕ ತಮಿಳ್ ಸಿನಿಮಾ ಓಡಿಸ್ತಾ ಇದ್ದಂಥ ಥಿಯೇಟರ್, ಅದರಲ್ಲಿ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಓಡಿಸ್ತಾ ಇದ್ದಾರೆ, ಜನಗಳಿಗೆ ಆ ಟ್ರಾನ್ಸ್ಲೇಷನ್ ಅರ್ಥ ಆಗಲ್ಲ. ಆ್ಯಂಡ್ ಅದು ರೆಸಿಡೆನ್ಷಿಯಲ್ ಏರಿಯಾ ಅಲ್ಲ, ಅದು ಮಾರ್ಕೆಟ್ ಏರಿಯಾ, ಸೊ ಅಲ್ಲಿ ಜನ ಹೋಗೋದೂ ಇಲ್ಲ. ಸೊ ಇದೆಲ್ಲ ಸಮಾಧಾನಗಳನ್ನು ಹೇಳಿದ್ರು, ಬಟ್ ನಂಗೆ ಸಮಾಧಾನ ಬೇಕು ಅಂತಿರಲಿಲ್ಲ. 10 ಜನ ಓಕೆ ಫೈನ್ ಅಂತ ಸುಮ್ಮನೆ ಆದ್ವಿ ನಾವು. ಆಮೇಲೆ ಒಂದು 2-3 ದಿವಸ ಆದಮೇಲೆ ಅಲ್ಲಿನೊಬ್ಬ ಹುಡುಗ ಒಂದು
ಥಿಯೇಟರ್ ಬಾಯ್ ನನ್ನ ನಂಬರ್ ಇಸ್ಕೊಂಡಿದ್ದ, ಫೋನ್ ಮಾಡ್ದ ಅಣ್ಣ ಅಂತ ಫೋನ್ ಮಾಡ್ತಾನೆ ಯಾವಾಗ ಚಿಕ್ಕ ಅಂತ ಸ್ವಲ್ಪ ಅಣ್ಣ ಬರ್ತೀರಾ ಅಣ್ಣ ಥಿಯೇಟರ್ಗೆ ಅಂತ ಯಾಕಪ್ಪ ಅಂದ್ರೆ ಹೌಸ್ಫುಲ್ ಆಗಿದೆ ಬರ್ತೀರಾ ಅಣ್ಣ. ಸೊ ಶಾರದಂತ ಥಿಯೇಟರ್ ಅಲ್ಲಿ ಒಂದು ಶೋ ಆದ್ರೂ ಕೂಡ ಆವತ್ತು ಅವತ್ತು ಶನಿವಾರ ಮತ್ತೆ ಭಾನುವಾರ ಕಂಪ್ಲೀಟ್ ಹೌಸ್ಫುಲ್ ಹೋಗಿ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ಸೇಲ್ ಆಯ್ತು. ಸೊ ಸಿನಿಮಾಗಿರೋ ಪವರ್ ಅದು, ಹತ್ತೇ ಜನ ಬರಲಿ ಫಸ್ಟ್ ದಿವಸ ಸಿನಿಮಾ ಚೆನ್ನಾಗಿದೆಯಾ ಅವ್ರು ಹೋಗಿ ಮಾತಾಡ್ತಾರೆ ಹೊರಗಡೆ, ಹೊರಗಡೆ ಮಾತಾಡ್ತಾರೆ. ಸಿನಿಮಾ ಮತ್ತೆ ಊಟ ಚೆನ್ನಾಗಿದ್ರೆ ಮಾತ್ರ ಜನ ಹತ್ರ ಬರೋದು, ಇಲ್ಲಾಂದ್ರೆ ಬರಲ್ಲ. ಈಗ ರಾಜ್ ಬಿ ಶೆಟ್ಟಿ, ನೀವು ಮಂಗಳೂರಿಂದ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗ್ತೀರಾ, ಅಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಿಮ್ಮ ಚಿತ್ರದ ಶೋ ಇರುತ್ತೆ, ಆಮೇಲೆ ಜುಲೈ 7ಕ್ಕೆ ಕರ್ನಾಟಕ ಬರ್ತೀರಾ, ಅಲ್ಲಿ ಬೆಂಗಳೂರಲ್ಲಿ ನಿಮ್ಮ ಚಿತ್ರ ರಿಲೀಸ್ ಆಗುತ್ತೆ, ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ರಿಲೀಸ್ ಆಗುತ್ತೆ, ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಅಲ್ಲಿಂದ ನೀವೊಬ್ಬ ನಾಯಕ ನಟನಾಗಿ ಗುರುತಿಸಲ್ಪಡ್ತೀರಾ, ಹಾಗೆ ಬೆಂಗಳೂರಿಂದ ಒಂದು ಸ್ವಲ್ಪ ದಿನ ಬಿಟ್ಟು ಮಂಗಳೂರಿಗೆ ಬರ್ತೀರಾ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಮಂಗಳೂರಿಂದ ಹೋಗಿ ಆಮೇಲೆ ಒಬ್ಬ ನಾಯಕ ನಟನಾಗಿ ಒಂದು ಸ್ಟಾರ್ ಆಗಿ ವಾಪಸ್ ಬರಬೇಕಾದ್ರೆ ಯಾವ ರೀತಿ ರಿಸೆಪ್ಷನ್ ಇತ್ತು ಮಂಗಳೂರಲ್ಲಿ ನಿಮಗೆ? ನಿನ್ನೆ ಕಟೀಲಲ್ಲಿ ಟೆಂಪಲ್ಗೆ ಹೋಗಿದ್ದೆ. ಓಕೆ, ನಾನು ಈಗ ಬೆಳಿಗ್ಗೆ ಕೇಳಿದ ಶಾಮಿಲ್ ಹೇಳಿದ್ರು ಕಟೀಲ್ ಟೆಂಪಲ್ಗೆ ಹೋಗಿದ್ದೆ. ನನ್ನ ಕೈ ಮುಗಿಯೋದು ಕಮ್ಮಿ, ನಾನು ಮೆಡಿಟೇಷನ್ ಮಾಡೋದು ಜಾಸ್ತಿ, ನಾನು ದೇವಸ್ಥಾನಕ್ಕೆ ಸುತ್ತು ಬರಲ್ಲ. ನಾನು ಆ ಟೈಮ್ ಸಿಕ್ತು ಅಂದರೆ ನಾನು ಹೋಗಿ ಕುತ್ಕೊಳ್ತೀನಿ, ನಾನು ಮೆಡಿಟೇಷನ್ ಮಾಡ್ತೀನಿ, ನಂಗೆ ಅದು ಪ್ರೇಯರ್ ಆ್ಯಕ್ಚುಲಿ. ಸೊ ನಾನು ಮೆಡಿಟೇಷನ್ ಮಾಡ್ತೇನೆ. ನಾನು ಮೆಡಿಟೇಷನ್ ಮನೇಲಿ ಮಾಡ್ತಿದ್ರು, ಅಮ್ಮ ಬಾಗಿಲು ತೆರೆಯಲ್ಲ, ಅಷ್ಟು ಶಬ್ದ ಮಾಡೋದು. ಸೊ ಯಾರೋ ಒಬ್ಬ ನನ್ನ ಪಕ್ಕ ಕೂತಿದ್ದಾನೆ, ನನಗೆ ಗೊತ್ತಿಲ್ಲ, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಅವ್ನು ಕಾದ ಇರಬೇಕು, ನಾನು ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ಎಷ್ಟು ನಿಮಿಷ ಕಾಯ್ದು ಸರ್ ಕಾದ ಅಂತ. ನಂಗೆ ಮುಟ್ಟಿದ್ರು ಸಿಟ್ಟು ಬರುತ್ತೆ, ಅಫ್ಕೋರ್ಸ್ ಬರುತ್ತೆ, ಯಾಕಂದ್ರೆ ಅದು ತುಂಬ ನೀವು ಡೀಪ್ ಆಗಿರೋದ್ರಿಂದ ಗೊತ್ತಾಗ ಒಂಥರ ತುಂಬ ಡಿಸ್ಟರ್ಬ್ ಆಗ. ಅವ್ನು ಕಾದ 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 ಲಾಸ್ಟಿಗೆ ಹಿಂಗಿಟ್ಕೊಂಡು ಫಿಲ್ಬಿಡ್ದಾರ್ದ ಅಂದ, ಅಂದರೆ ಸಿನಿಮಾದಲ್ಲಿದ್ದಾರಲ್ಲ ಅಂತ. ನನಗೆ ಹೇಗೆ ಅನ್ನಿಸ್ತು ಅಂದ್ರೆ ಹಿಂಗೆ ಒಂಥರ ಹಾಗಾಯ್ತು ಒಂದ್ಸಲ, ನಾನು ಹಿಂಗೆ ನೋಡಿದೆ ಹಾಂ ಅಂದೆ, ಆಮೇಲೆ ಫೋಟೋ ತಕ್ಕೊಂಡು ಹೋದ. ಸೊ ತುಂಬಾ ಜನ ಪ್ರೀತಿ ತೋರಿಸ್ತಾರೆ, ಅದಕ್ಕೆ ನಾವು ತುಂಬಾ ಆಭಾರಿಗಳು. ಸೊ ಇದನ್ನ ಯಾಕಂದ್ರೆ ಮತ್ತೆ ಏನು ಅಂದ್ರೆ ಅವ್ರಿಗೆ ಅಷ್ಟು ತೋರಿಸ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಒಂದ್ ಸಣ್ಣ ಟೀಮ್, ಮತ್ತೆ ಏನು ಒಂದು ಸೂಪರ್ ಸ್ಟಾರ್ ಅಲ್ಲ, ಒಂದು ಒಂದ್ ಸಾಮಾನ್ಯ ಮಂಗಳೂರಿನ ಒಬ್ಬ ಸಾಮಾನ್ಯ ಹುಡುಗ ಮಾಡಿರೋಂತ ಒಂದು ಸಾಮಾನ್ಯ ಸಿನಿಮಾ ಅಷ್ಟೇ. ಆದ್ರೆ ಅವ್ರು ಅದನ್ನ ಅಷ್ಟು ಒಪ್ಕೊಂಡು ಅವ್ರ ಅಷ್ಟು ಪ್ರೀತಿ ತೋರಿಸೋದು, ಅದ್ ಅವ್ರ ದೊಡ್ಡತನ. ಮತ್ತೆ ಮಂಗಳೂರಲ್ಲಿ ಎಲ್ಲಾ ಕಡೆ ಕೂಡ ನಾವು ಯಾವ್ದೇ ಹೋದ್ರು ನಮ್ಮ ಕಾರಿಗೆ ಒಬ್ಬ ಬೇಡ ಬೇಡ ಅಂದ್ರೆ ನನ್ಗೆ ಅದು ಆ ಕಾರಲ್ಲಿ ಹೋಗೋದಕ್ಕೆ ಬಹಳ ಟೆನ್ಷನ್ ಆಗುತ್ತೆ. ಹಿಂದ್ಗಡೆ ಒಂದು ಮೊಟ್ಟೆ ಕತೆ ಸ್ಟಿಕ್ಕರ್ ಹಾಕಿದ್ದಾರೆ, ಆ ಕಾರಿಂದ ಯಾರು ಓವರ್ಟೇಕ್ ಮಾಡ್ತಾರೆ ಅವ್ರನ್ನ ಹೀಗೆ ನೋಡ್ತಾರೆ. ಸೊ ಅದೇ ಕೆಲಸರ ನಮ್ಗೆ ನೆನಪೇ ಇರಲ್ಲ, ಈ ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇರ್ತೀವಿ ನಾವೆಲ್ಲ ಹೋಗ್ತಾ ಬಹಳ ಕೋತ್ಕೋತಿತ್ತರ ಕುಣಿ ಅಂದ್ರೆ ಮೊದಲಿಂದನು ಇದ್ದ ಹಾಗೆ ಅಭ್ಯಾಸ ಅಲ್ವಾ. ಸೊ ನಾಯಿಗಳ ಜೊತೆ ಆಡ್ತಾ ಎಲ್ಲ ಕೋತಿತರ ಕುಣಿತಾರೆ ಕುಡಿತಾ ಇರ್ಬೇಕಾದ್ರೆ ಹೀಗೆ ನೋಡ್ತಾರೆ ಒಂದ್ಸಲ ಶರ್ಟ್ ಒಂದ್ ಮಾಡಿ ನೋಡಿದ ಹಾಗೆ. ನೀವು ಬೆಂಗಳೂರಿನ ಮಂಗಳೂರಿಗೆ ಬಂದಾಗ ಸುಲ್ತಾನ್ ಬತ್ತೇರಿಗೂ ಹೋಗ್ತೀರಾ ಆ ನಿಮ್ಮ ನಾಯಿಗಳನ್ನು ನೋಡೋಕ್ಕೆ ಅಂತ, ಆವಾಗ ಇದೇ ಟಿ ಶರ್ಟ್ ಹಾಕೊಂಡು ಹೋಗಿದ್ರೆ ಅಲ್ಲಿ ಜನರ ರೆಸ್ಪಾನ್ಸ್ ಹೇಗಿತ್ತು? ಅದೇ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ಆದ್ರೆ ನಾನು ಕೇಳೋದೇನಂದ್ರೆ ಏನು ಅದೇನು ನಮಗೆ ಅಗತ್ಯ ಇಲ್ಲ, ನಾವು ಮೊದಲು ಹೇಗಿದ್ವಿ ಹಾಗೆ ಇದ್ದೀವಿ. ಈಗ ಆ ಥರ ಅಂದರೆ ಒಬ್ಬ ಮರದ ಕೆಲಸದವನು ಒಂದು ಫರ್ನಿಚರ್ದು ಒಂದು ಟೇಬಲ್ ಮಾಡಿದ ತಕ್ಷಣ ನಾವು ಜಾಸ್ತಿ ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡಲ್ಲ ಅವನಿಗೆ, ಯಾಕಂದ್ರೆ ಅದು ಅವ್ನು ಕೆಲಸ ಅವ್ನು ಮಾಡ್ತಾ ಇದ್ದಾನೆ ಅಷ್ಟೇ. ಅದನ್ನು ಬಿಟ್ಟು ಮತ್ತೇನು ಹೆಚ್ಚಿನದೇನು ಇಲ್ಲ. ಇದು ಕೂಡ ಸೇಮ್, ಇದೊಂದು ಸಿನಿಮಾ, ಅವನು ಹೇಗೆ ಮರದ ಚೇರನ್ನು ಮಾಡಿದ್ದಾನೆ ಅದೇ ರೀತಿ ನಾವು ಒಂದು ಸಿನಿಮಾ ಮಾಡಿದ್ದೇವೆ ಅಷ್ಟೇ. ಸೊ ನಮಗೂ ಕೂಡ ಅವನಿಗೆ ಆ ಚೇರ್ ಮಾಡಿದ್ಮೇಲೆ ಎಷ್ಟು ರೆಸ್ಪೆಕ್ಟ್ ಬೇಕೋ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟರೆ ಸಾಕು. ಸೊ ಅದಕ್ಕಿಂತ ಜಾಸ್ತಿ ನಾವು ಡಿಸರ್ವ್ ಮಾಡಲ್ಲ, ನಾವು ಕೇಳೋದೂ ಇಲ್ಲ, ಆ್ಯಂಡ್ ಕೇಳೋದಕ್ಕಿಂತ ಜಾಸ್ತಿ ಅದನ್ನು ಹಿಂದೆ ತಗೊಂಡ್ರೆ ನಮ್ಗೆ ಭಾಳ ಖುಷಿ ಅನಿಸುತ್ತೆ. ತುಂಬ ಒಳ್ಳೆಯ ವಿಷಯ. ಈಗ ಎಷ್ಟೊಂದು ಜನ ತುಂಬ ಜನ ಮೂವಿ ಮಾಡಿರ್ತಾರೆ, ಮಾಡಾದ್ಮೇಲೆ ಅವರು ಬೇರೆ ಒಂದು ಲೆವೆಲ್ಗೆ ಹೋಗ್ಬಿಡ್ತಾರೆ, ಅಂದರೆ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ನಮ್ಮ ಮಂಗಳೂರವರಾದ ನೀವು ಈಗ ಒಂದು ಮೂವಿ ಮಾಡಿದ್ದೀರಾ, ಸೂಪರ್ ಹಿಟ್ ಆಗಿದೆ, ಆದರೂ ಬಿಸಿ ಶೆಡ್ಯೂಲಲ್ಲಿ ಇಲ್ಲಿವರೆಗೂ ಬಂದು ನಮಗೊಂದು ಇಂಟರ್ವ್ಯೂ ಕೊಟ್ಟಂತಹ ರಾಜ್ ಬಿ ಶೆಟ್ಟಿ ಹಾಗೂ ಸುಹಾನ್ ಪ್ರಸಾದ್ ಅವರಿಗೆ ತುಂಬ ಧನ್ಯವಾದಗಳು. ರಾಜ್ ಮತ್ತೆ ಸುಹಾನ್, ಕನ್ನಡಿಗರಿಗೆ ಏನಾದರೂ ಮೆಸೇಜ್ ಹೇಳೋದಿದ್ರೆ ಹೇಳ್ಬೋದು. ಮೆಸೇಜ್ ಕೊಡೋಷ್ಟು ದೊಡ್ಡವ್ರು ಖಂಡಿತ ನಾವಲ್ಲ, ಅಥವಾ ಕನ್ನಡಿಗರಿರ್ಬೋದು ಅಥವಾ ಕರ್ನಾಟಕದಲ್ಲಿರೋ ಬೇರೆ ಭಾಷಿಗರಿರ್ಬೋದು. ಸೊ ಅವರಿಗೆಲ್ಲ ಹೇಳೋದೇನು ಅಂದರೆ ಯಾವಾಗಲೂ ಒಳ್ಳೆ ಸಿನಿಮಾಗಳನ್ನು ನೀವು ಸಪೋರ್ಟ್ ಮಾಡ್ತಾ ಇರಿ. ಕಾರಣ ಇಷ್ಟೇನಂದರೆ ಒಳ್ಳೆ ಸಿನಿಮಾಗಳು ಯಾವತ್ತೂ ಕೂಡ ನಮ್ಮ ಬದುಕನ್ನು ಜಾಸ್ತಿ ತೆರೆಸುತ್ತೆ, ಮತ್ತು ಬದುಕಿಗೆ ಒಂದು ಪ್ರೇರಣೆ ಆಗಿರುತ್ತೆ, ಮತ್ತು ನಮ್ಮ ಬದುಕನ್ನು ಮತ್ತೊಂದು ಸಲ ನಾವೇ ನೋಡಿಕೊಳ್ಳೋ ಥರ ಅಂದರೆ ಪ್ರತಿಬಿಂಬವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಒಳ್ಳೆ ಸಿನಿಮಾದ ಜೊತೆ ಯಾವಾಗಲೂ ಇರಿ, ಒಳ್ಳೆ ಸಿನಿಮಾನ ಯಾವಾಗಲೂ ಮೆಚ್ಕೊಳ್ಳಿ, ಒಳ್ಳೆ ಸಿನಿಮಾಗೆ ಯಾವತ್ತೂ ನಿಮ್ಮ ಬೆಂಬಲ ಇರಲಿ. ಥ್ಯಾಂಕ್ ಯು. ಅಷ್ಟೇ. ಮಂಗಳೂರಿನ ವೀಕ್ಷಕರು, ಈಗ ನಾವು ಈ ಇಂಟರ್ವ್ಯೂವನ್ನು ನಾವು ಕನ್ನಡದಲ್ಲಿ ಮಾಡಿದ್ರಿಂದ
ಮಂಗಳೂರಲ್ಲಿ ಎಷ್ಟು ತುಳು ಅಭಿಮಾನಿಗಳಿದ್ದಾರೆ ಈಗ ನಮಗೆ ಒಂದು ಮಟ್ಟೆ ಕತೆ ಚಿತ್ರಕ್ಕೆ. ಹೌದು, ಸದ್ಯಕ್ಕೆ ಈಗ ನಾವು ಕನ್ನಡದಿಂದ ತುಳು ಸ್ವಿಚ್ ಆಗುವ ಇತ್ತೆ ನಿಕ್ಲೆ ತುಳುತ್ತ ಅಭಿಮಾನಿ ಇಲ್ಲ ಈಗ ಕುಡ್ಲದಾಗಲಿ ಯಾನಿತ್ತೆ ಕೋಟೆ ಪಿಕ್ಚರ್ ತೂತ್ ಬಂದಾಗ ಸುಮಾರು ಫ್ಯಾಮಿಲಿ ಬರ್ತಿತ್ತಿರಲ್ಪ ಕೆಲವು ಏಜ್ ಆಗಿ ನಕ್ಲು ನಡಪರ ಅವನೇ ನಕ್ಲಿ ಲೆತ್ತೊಂದು ಬರ್ತದೆ ಆ ಫ್ಯಾಮಿಲಿ ದಾಖಲೆ ಒಟ್ಟಿಗೆ ಬರ್ತದೆ ಮೂವಿ ತೊಂದು ಹೋಗ ಒಂಜಿ ಪ್ಲೇಸ್ ಇಡೀತೆ ಮೂವಿ ಯಾವೊಂದು ಇಪ್ಪನಾಗ ಮೇರ್ ಜನಾರ್ದನ್ನ ಒಂಜಿ ಬಂಗ ತೂದು ಎನ್ನ ಬರಿಟೋರಿ ಪ್ರಾಯದಾರ ಕುಲ್ದಿರು ಆರು ಮನ್ ಪೇರು ಪಾಪ ಮಾರೆ ಆಗೇ ಬಂಗ ಕಂಡ ಓ ಹೆಂಚಿನ ಸಿಚುವೇಶನ್ ಬೈದ್ರು ಮಂಡ ಕೆಲವು ಜನಕ್ಕೆ ಸುಮಾರು ಸಮಯ ಪಿಕ್ಚರ್ ತೂಗೊಂಡಿ ನಾಕಲ್ಲ ನಿಖಲೊಂಜಿ ಒಂಜಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂದ್ರೆ ಹತ್ರ ಅದನ್ನ ತೂಗೊಂಡಿಲ್ಲೇ ಅಂದ ಖುಷಿ ಅಕಲು ರಿಲೇಟ್ ಮಂತೋದಿಲ್ಲ ಅವ್ರು ರಿಯಲ್ ಲೈಫ್ ಪಂಡದು ಅವ್ ಪಾಪ ಮಾರೆ ಇರಕ್ಕೆ ಬರ್ಕೊನಿ ಆಪ ಅಕಲು ರಿಯಲ್ ಲೈಫ್ ಗೆ ರಿಲೇಟ್ ಮಾಡ್ಕೊಂಡಾಗ ಅಕಲು ಐನ ಸೊ ಎಂಪತೈಸ್ ಮಂತೋದಿಲ್ಲ ಜನಾರ್ದಂಡ ಆ ಸಿಂಪತಿ ಉಂಡಾಗ್ಲಿ ಸೊ ಅವು ಮಸ್ತ್ ಕಮ್ಮಿ ಆಪ ಒಂದು ಸಿನಿಮಾ ಅಂಡ ಎಂಕಲ್ನ ಸಿನಿಮಾಗ ವಾತನ್ ಪಂಡಿ ಭಾರಿ ಅಂಚೆನ ರಾಜಬಾಯಿ ಬೊಕ್ಕ ಸುಹಾನ್ ನಿಖಲ್ ನಮ್ಮ ತುಳುತ್ತ ಅಭಿಮಾನಿ ನಕ್ಲೆ ದಾದಾಳ ಪಂಡ್ರೈತೆ ಅಭಿಮಾನಿ ಪತೋನ್ನಾತ್ ಮಲ್ಲ ಜನ ಕುಲೆಂಕುಲ ಅತ್ತ ನಿಖಲೆಗಿತ್ತ ಸದ್ಯ ಆತು ಗೊತ್ತಿಪ್ಪ ನಾಡ ಮೊಲ್ಲ ಮೊಲ್ಲ ಫ್ಯಾನ್ ಫಾಲೋಯಿಂಗ್ ಸ್ಟಾರ್ಟ್ ಆತಂದ್ ರಾಜ್ ಬಿ ಶೆಟ್ಟಿ ಅಯ್ಯೋ ಅಂಚದಾಲ ಅಂದ ಪಂಡ ಮೋಕೆ ಪಡೆ ಪಲ ಅದ ಪಂಡ ಮೋಕೆ ಪಡೆ ಅಂಡ ಲೆಕ್ಕೋಡ್ ಜಾಸ್ತಿ ನಿರೀಕ್ಷೆ ಅಂತ ಖಂಡಿತ ದೀವೋ ನುಚಿ ದಯಪಂಡ ಎಂಕ್ಲೆ ಮಸ್ತ್ ದುನ್ನ ಆಪಡು ಆ ಕಾರಣಕ್ಕೋಸ್ಕರ ಎಂಕುಲು ಸಿನಿಮಾ ಖಂಡಿತ ಎಂಕಲೆ ಹೋಗು ಇಷ್ಟ ಅವು ಮಲ್ಪೆರ ತೂಪ ಸಿನಿಮಾ ಇಷ್ಟ ಆನಂದ ಎಂಕಲ್ ನೊಟ್ಟಿಗೆ ಪ್ಲೇ ಸೊ ಎಂಕಲ ಟೀಮ್ಗೆ ಸಪೋರ್ಟ್ ಮಾಡ್ತದೆ ಪ್ಲೇ ಎಂಕ್ಲೇ ಮಾತ್ರ ಅಂತ ಮತ್ತು ಮಸ್ತ್ ಜನ ಜಮಾನ ಇರಲಿಲ್ಲ ಏನಪ್ಪ ಭಂಗ ಬಿಡ್ದು ಬೆನ್ ಬೇರೆ ಆಕಳೇನು ಎಲ್ಲೇ ಆತು ಹಚ್ಚಿ ಏರು ಸಿನಿಮಾಗೋಸ್ಕರ ಬೆನ್ ಬೇರೆ ಆಕಲ್ ಸಿನಿಮಾಗೋಸ್ಕರ ಪುದರ್ಗೋಸ್ಕರ ಅಂತ ಏರು ಸಿನಿಮಾಗೋಸ್ಕರ ಬೆನ್ ಬೇರೆ ಆಗಲ್ಲ ಒಟ್ಟಿಗೆ ಪ್ಲೇ ದಯಪಂಡ ನಿಖುಲು ಇಡಮುಟ್ಟ ಏತು ಎಡ್ಡೆ ಕಲಾರಾಧಕರ ಪಂಡ ಬ್ಯಾತ ಓಲ್ಲ ರೈಸಂದಿನ ತುಳು ನಾಟಕಲು ಮುಲ್ಪ ರೈಸುವ ತುಳು ಸಿನಿಮಾಲು ಮುಲ್ಪ ಬಲಿಪುವ ಅಡ್ದ ಹತ್ರ ಮುಲ್ತ ಆರ್ಟಿಸ್ಟ್ ನಗುಲು ಏರುಲೇರಾಗಲೇ ಮಾತ್ರ ನಿಖಲ್ ಸಪೋರ್ಟ್ ಪಡೆ ಸಿನಿಮಾಗ ನಿಗಲ ಸಪೋರ್ಟ್ ಪಡೆ ರಂಗಭೂಮಿ ನಿಗಲ ಸಪೋರ್ಟ್ ಪಡ ಅಂತ ಥ್ಯಾಂಕ್ ಯು ಅಂಚೆ ನೀರ್ನವಲ್ಲ ತುಳು ಪಿಕ್ಚರ್ ದುಂಬುಗು ನಮ್ಮ ಬರ್ಪುಂಡು ಬಂದ ನಿರೀಕ್ಷೆ ಮಲ್ಪೊಲಿ ಸುವರ್ಣ ರಂಗ ಇವಾಗ ಆರ್ಲ ಮೊಲ್ಲ ಬ್ರೇಕ್ ತೊಂಡಿ ಕನ್ನಡನೆ ಮಲ್ತಿರು ಸೀದಾ ಎಂಚಿನ ಬಂಡ ಯಾನ್ ಎಂಚಿನ ಏನೊಂದಿಲ್ಲ ಬಂಡ ತುಳು ಸಿನಿಮಾ ಮಲ್ಪೆರ ಬಲ್ಲಿ ಪಂಪಿನ ಒವ್ವೇ ಉಂಚಿ ಒಂದಿಲ್ಲ ಏನ ತರೈಟ್ ಇಜ್ಜಿ ದಯಪಂಡ ಒಂಜಿ ಸಿನಿಮಾದ ಸಬ್ಜೆಕ್ಟ್ ನಮ್ಮ ಸೆಲೆಕ್ಟ್ ಮಲ್ಪನಾಗ ಒವ್ ಭಾಷೆ ಜಾಸ್ತಿ ವರ್ಕ್ ಆಪುಂಡು ಬಂದು ನಂಗೆ ಗೊತ್ತಾಪುಂಡು ಇತ್ತ ಸಿಂಪಲ್ ಜನಾರ್ದನ್ ತುಳು ಪಾತಿರ್ನಾಗ ಐ ಆತ್ ಒಂದು ಏನ ಲೆಸ್ ಕಾನ್ಫಿಡೆಂಟ್ ತೋಚೆ ಮಸ್ತ್ ಕಾನ್ಫಿಡೆಂಟ್ ತೋಚೆ ದಯಪಂಡ ತುಳು ಮಸ್ತ್ ಸ್ಟ್ರಾಂಗ್ ಭಾಷೆ ಐಟೊಂಜಿ ಕಾನ್ಫಿಡೆನ್ಸ್ ಉಂಟು ಅವೇ ಕುಡ್ಲದ ಕನ್ನಡ ಬೊಕ್ಕ ಆಯನ ಕ್ಯಾರೆಕ್ಟರ್ ರಡ್ಲ ಮಿಕ್ಸ್ ಆನಾಗ ಐಟೊಂದು ಸ್ಲೋ ಪೇಸ್ ಉಂಟು ಐಕೋಸ್ಕರ ಭಾಷೆ ಸೆಲೆಕ್ಟ್ ಮಾಡ್ತೇನೆ ಬಟ್ ಕೆಲವು ಕತೆಕುಲ್ ಎನ್ಕಲ್ಲ ಪುಟ್ಟರೆ ಅವು ಅವು ತುಳು ಪಂಡ ಮಾತ್ರ ವರ್ಕ್ ಆಪಿನ್ ಬಟ್ನ ಕತೆಕುಲ್ ಪುಟ್ಟರೆ ಅವು ಅಪ್ಪಗೆ ಎಂಕುಲ್ ಖಂಡಿತ ಎಂಕುಲ್ ಅವನ್ ಬೇತ ಭಾಷೆ ಮಲ್ಪರೆ ತೋಪುಜ ತುಳುಟೆ ಮಲ್ಪೋಡು ದಯಪಂಡ ವಿಜಿರ ಅವು ಕೃತಿಗೆ ಮಲ್ಪನ ಅನ್ಯಾಯ ಆಪುಂಡ ಸೊ ಅದಕ್ಕೋಸ್ಕರ ಬೊಕ್ಕ ಇತ್ತಲೆ ಎಂಕುಲ್ ದಾದ ಮಂತೊಂದಿಲ್ಲ ಒಂದು ದಾದ ಮಂತೊಂದಿಲ್ಲ ಪಂಡ ಎಂಕುಲು ಎಂಕಲ್ಲನೇ ಸಂಸ್ಕೃತಿ ಎಂಕಲ್ಲನೇ ನಡವಳಿಕೆ ಎಂಕಲ್ಲನೇ ಆಚಾರ ವಿಚಾರಣೆ ಇಡೀ ಏನ ಪ್ರಪಂಚ ಎದುರ್ದಿ ಒಂದಿಲ್ಲ ಸೊ ಅವಲ ಎಡ್ಡೆ ಬೇಲನಿಂದ ಅನ್ಪೌಂಡ್ ಕುಡ್ಲ ಪಂಪಿನ ಒಂಜಿ ಏನ ಕುಡ್ಲ ಎಂಕಲ್ನ ಸಿನಿಮಾ ಕುಡ್ಲನ್ ಪ್ರತಿನಿಧಿ ಆದನು ಎಂಕಲ್ನ ಸಿನಿಮಾ ಸೊ ಇಡೀ ಪ್ರಪಂಚದ ಎದುರು ಕುಡ್ಲ ನೀತು ಪೊರ್ಲು ಹಿಡ್ಕೊಂಡು ದೀಪಿನಲ್ಲ ಅವಲ ಎಡ್ಡೆ ಬೇಲೆ ಅಂತ ತೋಚು ಸೊ ಈ ಜರ್ಮನಿ ಕುಲ್ದಿನ ನಮ್ಮ ಕಲ್ಚರ್ ಗೊತ್ತಾವ್ ನಮ್ಮ ಭಾಷೆದ ಇದು ಗೊತ್ತಾವ್ ಸೊ ಆ ಕಾರಣಕ್ಕೋಸ್ಕರ ಎಂಕುಲು ಖಂಡಿತ ತುಳು ಸಿನಿಮಾ ಮಲ್ಪೋಡು ಪಂಪಿನ ಒಂಜಿ ಸಬ್ಜೆಕ್ಟ್ ಇಕ್ಕ ತುಳುಟೆ ಮಲ್ಪ ಇಜ್ಜಿಂದ ಕನ್ನಡ ಅಂತ ಅಂದಾಂಡ ನಮ್ಮ ನೇಟಿವಿಟಿ ದಾದವ್ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ದಾದವ್ ಎಂಕುಲ್ ಬುಲೆತಿನ ದಾದ ರೀತಿ ಉಂಟು ಅವೇನೇ ಎಂಕುಲ್ ಮಾತ್ರ ಎದುರ್ಲ ತೋಚವ ಬಕ್ಕ ಎಂಕುಲ್ ಕುಡ್ಲಾಡು ಅಂತಂದೇ ಸಿನಿಮಾ ಮಲ್ಪ ಒಲ್ಲ ಪಿದೆ ಇರ್ಬೋದು ಮಲ್ಪುಚ್ಚು ಫೈನಲ್ ಲಾಸ್ಟ್ ಕ್ವಶನ್ ಮಸ್ತ್ ಕೊಡ್ತಿರ್ತೀನಿ ಜನ ರೀ ಕ್ವಶನ್ ಹೆಂಚಿನ ಮಂಡ ಅವರು ಇತ್ತ ಸ್ಕ್ರಿಪ್ಟ್ ರೈಟರ್ ಡೈರೆಕ್ಟರ್ ಆಯ್ ಬೊಕ್ಕ ನಮ್ಮ ಸುಮಾರು ಬಗ್ಗೆ ಕತೆ ಲುಪ್ಪುಂಡು ಅಂದ ಇತ್ತ ರಾಜ್ ಶೆಟ್ಟಿ ಯಾರ ಫೈವ್ ಲೆಟರ್ಸ್ ಬಂದ್ಬಿಟ್ಟು ಒಂದು ಶಾರ್ಟ್ ಮೂವಿ ಮಲ್ತೀರ್ ಮಸ್ತ್ ಸಮಯ ದುಮ್ ಮಲ್ತೀರ್ ಆಯ್ತ ಸಿನಿಮಾಟೋಗ್ರಾಫರ್ ಸೇಮ್ ಮತ್ತೆ ಮೇರೆ ಒಟ್ಟಿಗೆ ಮಲ್ತೀನಿ ಅವಿಂತು ಐಟ್ ರಾಜ್ ಶೆಟ್ಟಿ ಒಂದು ಕ್ಯಾರೆಕ್ಟರ್ ಉಂಡು ಮಸ್ತ್ ಡಿಫ್ರೆಂಟ್ ಉಂಡು ನೆಟ್ ಒಂದು ಕ್ಯಾರೆಕ್ಟರ್ ಮಸ್ತ್ ಡಿಫ್ರೆಂಟ್ ಉಂಡು ಅವೈತ ಇರಡ ಸುಮಾರು ಕತೆಯಲ್ಲಿ ಇಪ್ಪ ನೆಕ್ಸ್ಟ್ ಟೈಮ್ ನಮಕ್ ಇತ್ತ ಕೆಲವರು ಎಂಕ್ ಗೊತ್ತಿದ್ದಿಲ್ಲ ಕೆಲವರು ಸುಮಾರು ಜನ ಪನ್ಪಿನ ಕಲಿಂಚಿನ ಮಂಡ ಈ ಕ್ಯಾರೆಕ್ಟರ್ಗೆ ರಾಜ್ ಎಡ್ಡೆ ಸೂಟ್ ಆಗ್ಯದ ಅರೆ ಗೋಡಿತ್ತಿನ ರೋಲ್ ತಿಕ್ಕಿದನು ನೆಕ್ಸ್ಟ್ ಟೈಮ್ ನಮ್ಮ ಪೇರ ರಾಜನ್ ಸ್ಕ್ರೀನ್ ಹಿಡಿದು ಓಡ್ ಬಂದ್ಬೇಡ ಎಂಕಲ್ ನಮ್ಮಲ್ಲ ಆಸೆ ನನ್ನವ್ರ ತು ಓಡು ಈ ನನಿ ನೆಕ್ಸ್ಟ್ ಓಲ್ ಅಂಚ ಮೂವಿ ಮಲ್ಪೋರ ನಾಗ ತುಳುಟ್ಟು ದಯ ಮಾಲ್ತದು ಇರ ಕಾಪಿ ನೆಚ್ಚಿನ ಸ್ಕ್ರಿಪ್ಟ್ ಬರಲ್ಲ ಎಂಕ್ಲಿಗೆ ಬಿರೋರ ರಾಜ್ ಶೆಟ್ಟಿ ತುಳುಟ್ಟದು ಓಡು ಖಂಡಿತ ಮಲ್ಪು ನಮ್ಮಲ್ಲ ವಿಷಯ ಆ ಆಕ್ಟ್ ಮಲ್ಪರೆ ಬೋಡಾಯನಂಚಿನ ಕೃತಿಕಲ್ಲ ತಿಕ್ಕೋಡು ಸೊ
ಆ ಕೃತಿ ತಿಕ್ಕಂಡು ನಾಂಡ ಆಕ್ಟ್ ಮಾಡ್ಬೋಲಿ ಈ ಜನ ಎಂಕುಲೆ ಕ್ರಿಯೇಟ್ ಮಾಡ್ತದೆ, ಎಂಕುಲೆ ಕೃತಿನ ಕ್ರಿಯೇಟ್ ಮಾಡ್ತದೆ. ಏರೇ ರೆಡ್ಡೆ ಟ್ಯಾಲೆಂಟೆಡ್ ಆಕ್ಟರ್ಸ್ ನ ಗುಲ್ಲೆ ಅಗುಲ್ ಮಾತ ಮುಲ್ಪ ಈ ಸಿನಿಮಾಡ ಆಕ್ಟ್ ಮಾಡ್ಲಕ್ಕ ತೋಲೆ ಆತೆ. ಅವೆ ಏನಪ್ಪ ಆಕ್ಟಿಂಗ್ ಫಸ್ಟ್ ಪ್ರಿಫರೆನ್ಸ್, ರೈಟಿಂಗ್ ಬೊಕ್ಕದ, ಡೈರೆಕ್ಷನ್ ಬೊಕ್ಕದ, ಆಕ್ಟಿಂಗ್. ಸರಿ ಮಸ್ತ್ ಥ್ಯಾಂಕ್ಸ್ ಎಂಕುಲ್ ಒಟ್ಟಿಗೆ ಒಂದು ಈ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮಸ್ತ್ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಅಲ್ಲ ಥ್ಯಾಂಕ್ ಯು.